ವಾದಗಳು ನಮಸ್ತೆ ನಾನು ಶ್ರೀರಥಾ ಅಂತ ಬೆಂಗಳೂರು ನಿವಾಸಿ ಈ ದಿನ ನಾವು ಗ್ರಾಹಕ ಸಬಲೀಕರಣ ಎಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಎಲ್ಲರೂ ಗ್ರಾಹಕರಾಗಿದ್ದೇವೆ ಪ್ರತಿ ಒಂದು ಯಾವುದೇ ಒಂದು ವಸ್ತು ನಾವು ಖರೀದಿ ಮಾಡಿ ಬಳಸ್ತಾ ಇದೀವಿ ಅಂದ್ರೆ ನಾವು ಗ್ರಾಹಕರೇ ಸೊ ಗ್ರಾಹಕರರು ನಾವು ಯಾವ ತರ ಸಬಲೀಕರಣವಾಗಿ ಅಂದ್ರೆ ನಮ್ಮ ಶಕ್ತಿ ಏನಿದೆ ನಾವು ಏನ್ ಮಾಡಬಹುದು ಗ್ರಾಹಕರಾಗಿ ಅನ್ನೋದು ತಿಳ್ಕೊಳ್ಬಹುದು ಸ್ಮಾರ್ಟ್ ಆಗಿರ್ಬೇಕು ಸ್ಮಾರ್ಟ್ ಅಂತಂದ್ರೆ ಒಂದು ಯೋಚನಾ ಶಕ್ತಿಯಿಂದ ನಮ್ಮ ನಮ್ಮ ಸ್ಥಿತಿ ಅಂದ್ರೆ ನಾವು ಇರುವಂತಹ ಗ್ರಾಹಕನ ಪರಿಸ್ಥಿತಿ ನೋಡ್ಕೊಂಡ್ರೆ ನಾವು ಯಾವ ರೀತಿಯಿಂದ ಒಳ್ಳೆ ಗ್ರಾಹಕನ ಯಾವ ರೀತಿಯಿಂದ ಒಳ್ಳೊಳ್ಳೆ ನಾವು ಇನ್ಫಾರ್ಮೇಶನ್ ಪಡ್ಕೋಬಹುದು ಯಾವ ರೀತಿಯಿಂದ ನಾವು ನಮ್ಮ ಮನೆಗೆ ಉಳಿತಾಯ ಮಾಡ್ಕೋಬಹುದು ಸೊ ಈ ತರ ಸಣ್ಣ ಪುಟ್ಟ ವಿಷಯಗಳನ್ನ ನಾನು ಹೇಳಿಲಿಕ್ಕೆ ಬಂದಿದ್ದೀನಿ ಸೊ ಎಲ್ಲರಿಗೂ ಸ್ವಾಗತ ಸೊ ಇದೆಲ್ಲ ಹೇಳ್ಬೇಕು ಅಂತಂದ್ರೆ ನನಗೊಂದು ಸಪೋರ್ಟ್ ಬೇಕು ಒಂದು ಸಣ್ಣ ಪಿ ಪಿ ಟಿ ಮಾಡಿದೀನಿ ನಾನು ಪಿ ಪಿ ಟಿ ಇಂಗ್ಲಿಷ್ ಅಲ್ಲಿ ಇದೆ ಆದ್ರೆ ನಾನ್ ಮಾತಾಡೋದು ಕನ್ನಡದಲ್ಲಿ ಮಾತಾಡ್ತೀನಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇತ್ತು ಅಥವಾ ಏನಾದ್ರೂ ಅನುಮಾನ ಇರುತ್ತೆ ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ ನೀವು ಪ್ರಶ್ನೆ ಕೇಳ್ಬೋದು ಅಂತಂದ್ರೆ ಕೊನೆಗೆ ಎಲ್ಲ ಪ್ರೆಸೆಂಟೇಶನ್ ಆದ ನಂತರ ಕೊನೆಗೆ ಪ್ರಶ್ನೋತ್ತರ ಸೆಷನ್ ಇಟ್ಕೊಳ್ಳೋಣ ಏನೇ ಡೌಟ್ಸ್ ಇದ್ರು ಅಲ್ಲಿ ಇಟ್ಕೊಂಡ್ ಅಲ್ಲಿಗೆ ಕೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾಕಂದ್ರೆ ಪ್ರೆಸೆಂಟೇಶನ್ ಒಂದ್ ಫ್ಲೋ ಅಲ್ಲಿ ಹೋಗುತ್ತಾ ಹೋಗ್ತಾ ಇರುತ್ತೆ ಅದನ್ನ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಯಾಕಂದ್ರೆ ನಾನು ತುಂಬಾನೇ ಪಾಯಿಂಟ್ಸ್ ಇಟ್ಕೊಂಡು ಬಂದಿದ್ದೀನಿ ನಿಮ್ ಮುಂದೆ ಹೇಳಬೇಕು ಅಂತ ಹೇಳಿ ಸೊ ಹಾಗಾಗಿ ಒಂದ್ ರೀತಿ ಶಾಂತತೆಯಿಂದ ಒಂದು ಮುಕ್ತ ಮನಸ್ಸಿನಿಂದ ಕೇಳೋಣ ಎಲ್ಲರೂ ಕೇಳೋಣ ಅಂತ ಹೇಳಿ ನಾನು ಇಚ್ಛೆ ಪಡ್ತಿದ್ದೀನಿ ಸೊ ನನ್ನ ಪ್ರೆಸೆಂಟೇಶನ್ ಟೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದಿನಿ ನಾನೀಗ ಆ ಒಂದೇ ನಿಮಿಷ ಎಲ್ಲರಲ್ಲೂ ಒಂದು ವಿನಂತಿ ದಯವಿಟ್ಟು ನಿಮ್ಮ ಮೈಕ್ರೋಫೋನ್ ಅನ್ನು ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ ಆ ಸ್ಕ್ರೀನ್ ಕ್ಲೋಸ್ ಹೋಗ್ಯಾ ನಾವು ಮಾಡ್ತೀವಿ ಮನುಷ್ಯ ಥಿಂಗ್ಸ್ ಮನುಷ್ಯನುಷ್ಯ ವಸ್ತುಗಳು ಬೇಕಾಗುತ್ತೆ ದಿನ ಪ್ರತಿಯೊಂದು ನಮ್ಮ ದಿನನಿತ್ಯದ ಕೆಲ್ಸಕ್ಕಾಗ್ಲಿ ನಮ್ಮ ಜೀವನಕ್ಕಾಗ್ಲಿ ಏನೋ ಒಂದು ನಮ್ಗೆ ಎಸ್ಪೆಷಲಿ ಪ್ರತಿಯೊಂದು ನಾವು ಪರ್ಚೇಸ್ ಮಾಡ್ತೀವಿ ಸೊ ನಾವು ಪರ್ಚೇಸ್ ಮಾಡೋದ್ರಲ್ಲಿ ಏನ್ ಯಾವ ತರ ನಾವು ಪರ್ಚೇಸ್ ಮಾಡಬಹುದು ಸ್ಮಾರ್ಟ್ ಆಗ್ಬೋದು ಅಂತಂದ್ರೆ ಯೂಶಲಿ ಏನಾಗುತ್ತೆ ನೋಡಿ ನಾವು ಮನೆಗೆ ಮಂತ್ಲಿ ರಾಶನ್ ತರ್ಬೇಕಾದ್ರೆ yes ma'am no problem I don't, know. I don't know what happened to my laptop क्या प्रॉब्लम हो रहा है मैम नहीं नहीं वो पीपीटी सडन क्लोज हो गया नो प्रॉब्लम नो प्रॉब्लम अभी अभी आई एम बैक स्क्रीन दिख रहा है मेरा नहीं ना नहीं दिख रहा है ओके okay. ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಪರ್ಚುನಿಟಿ ಅಂದ್ರೆ ಅಂತಾರಾಷ್ಟ್ರೀಯ ಗ್ರಾಹಕ ಸಬಲೀಕರಣ ಅಂತ ಹೇಳಿ ನಾವು ಯಾವ ತರ ಸಬಲರಾಗಬಹುದು ಗ್ರಾಹಕರಾಗಿ ಅನ್ನೋದನ್ನ ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ಸೊ ಅದಕ್ಕೂ ಮುಂಚೆ ನನ್ನ ಒಂದು ಚಿಕ್ಕ ಪರಿಚಯ ನನ್ನ ಹೆಸರು ಶ್ರೀಲತಾ ನಾನು ಓದಿರೋದು ಎಂಟೆಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸೊ ನಾನು ಹುಬ್ಳಿಯಲ್ಲಿ ಬಿ 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 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ ಸುಮಾರು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ ನನಗೆ ಸೊ ಅದಲ್ಲದೆ ನಾನು ನನ್ನಂತರ ಕ್ರೇಜಿ ಅಂತಾರಲ್ಲ ಹುಚ್ಚು ಅಂತಾರಲ್ಲ ಆ ಥರ ನನಗೆ ಜಾಸ್ತಿ ನಾನೊಬ್ಬ ಪ್ಯಾಷನ್ ಫಾಲೋವರ್ ನನಗೆ ಏನು ಇಷ್ಟ ಬರುತ್ತೋ ನಾನು ಅದನ್ನ ಫಾಲೋ ಮಾಡ್ತೀನಿ ಅದಲ್ದೇ ನನ್ಗೆ ಐದು ವರ್ಷ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಟ್ರೇಡಿಂಗ್ ಮಾಡ್ತೀನಿ ಟ್ರೇಡಿಂಗ್ ಅಂತಂದ್ರೆ ಇಮಿಟೇಷನ್ ಜ್ಯುವೆಲ್ರಿ ಹಾಗೂ ಸಾರಿ ನಾನು ಆನ್ಲೈನ್ ಬಿಸ್ನೆಸ್ ಮಾಡ್ತೀನಿ ಸೊ ಇದೆಲ್ಲ ಒಂದು ರೀತಿ ನನ್ನ ಕ್ರೇಜಿ ಪ್ರಪಂಚ ಅಂತ ಅನ್ಬೋದು ಆ ಕ್ರೇಜಿ ಪ್ರಪಂಚನ ನಾನು ಎಸ್ ಪಿ ವಿ ಗ್ರೂಪ್ ಅಂತ ಹೆಸರಿಟ್ಟಿದ್ದೀನಿ ಸೊ ನಾನ್ ಯಾಕೆ ಇಲ್ಲಿದ್ದೀನಿ ಅಂತಂದ್ರೆ ನಾನು ಒಬ್ಬ ಗ್ರಾಹಕ ಸೊ ನಾನು ಗ್ರಾಹಕ ಅಂತಂದ್ಮೇಲೆ ನಾನು ಯಾವ ತರ ಬೆಳಿಬಹುದು ನಾನ್ ಯಾವ ತರ ಜನ್ರನ್ನ ಬೆಳೆಸ್ಬಹುದು ಯಾವ ತರ ಜನರಿಗೆ ಮನವರಿಕೆ ಮಾಡ್ಕೊಡ್ಬಹುದು ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳು ಎಲ್ಲರಿಗೂ ಗೊತ್ತಿರಲ್ಲ ಸೊ ಅಪ್ ಆನ್ ಅ ಟೈಮ್ ನಾವ್ ಹೇಳ್ಬಹುದು ಅಂತಂದ್ರೆ ಎಂ ಆರ್ ಪಿ ಮೇಲೆ ನಾವು ಬಾರ್ಗೇನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಅಂಟ್ರಿ ಅದು ನಮ್ಗೆ ಟಿವಿನಲ್ಲೆಲ್ಲ ತೋರಿಸಿದಾಗ ಅದ್ರ ಬಗ್ಗೆ ನಮ್ಗೆ ಜಾಗೋ ಗ್ರಾಹಕ ಜಾಗೋ ಅಂತ ಒಂದು ಪ್ರೋಗ್ರಾಂ ಅಲ್ಲಿ ಹೇಳ್ಕೊಟ್ರು ಎಂ ಆರ್ ಪಿ ಮೇಲೆ ಕೂಡ ನಾವು ಆ ಬಾರ್ಗೇನ್ ಮಾಡಬಹುದು ಅಂತ ಸೊ ಈ ತರ ಎಷ್ಟೋ ವಿಷಯಗಳು ಗ್ರಾಹಕರಿಗೆ ಗೊತ್ತಿರಲ್ಲ ಸೊ ತರ ಗ್ರಾಹಕರಿಗೆ ಗೊತ್ತಿಲ್ದ ಇರೋ ವಿಷಯಗಳನ್ನ ಇಲ್ಲಿ ಹೇಳಕ್ ಇಚ್ಛೆ ಪಡ್ತಿದ್ದೀನಿ ಸೊ ನಂತರ ಇನ್ನೊಂದ್ ಏನಂತಂದ್ರೆ ಇವಾಗ ಎಲ್ಲರೂ ನಾವು ಕೋವಿಡ್ ಪರಿಸ್ಥಿತಿನಲ್ಲಿ ಇದೀವಿ ಕೋವಿಡ್ ಪರಿಸ್ಥಿತಿನಲ್ಲಿ ಎಷ್ಟೊಂದು ಚಾಲೆಂಜಸ್ ಇತ್ತು ನಮಗೆ ಆ ಚಾಲೆಂಜಸ್ ಅಲ್ಲಿ ಎಷ್ಟೋ ಲೆಸನ್ಸ್ ಕಲ್ತ್ ಪಾಠಗಳು ಕಲ್ತ್ವಿ ನಾವು ನಾವು ಜೀವನದಲ್ಲಿ ಇಲ್ಲಿವರೆಗೂ ನೋಡದೆ ಇರತಕ್ಕಂತ ಪಾಠಗಳನ್ನ ಕಲ್ತಿದೀವಿ ಅದಾದ ನಂತರ ನಮ್ಗೆಲ್ಲಾರ್ಗು ಕೆಲವೊಂದು ಮನವರಿಕೆಗಳಾಗಿವೆ ಹೌದು ನಾವ್ ಈ ತರ ಈ ತರ ಸಿಚುವೇಶನ್ಸ್ ಬಂದಾಗ ಈ ತರ ಕೋವಿಡ್ ತರ ಪ್ಯಾಂಡಮಿಕ್ ಕ್ರಿಯೇಟ್ ಆದಾಗ ಸೊ ನಾವು ಯಾವ ತರ ನಮ್ಮನ್ನ ನಾವು ಬಲಪಡಿಸ್ಕೋಬೇಕು ಒಂದು ಆರ್ಥಿಕತೆಯಿಂದ ಬಲಪಡಿಸ್ಕೋಬೇಕು ಹಾಗೂ ನಮ್ಮ ಆರೋಗ್ಯದಿಂದ ಬಲಪಡಿಸ್ಕೋಬೇಕು ಸೊ ಈ ತರ ಚಾಲೆಂಜಸ್ ನಾವು ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅನ್ನೋದು ಒಂದು ಸಣ್ಣ ಸನ್ನಿವೇಶ ಇಟ್ಕೊಂಡು ನಾನು ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ ಓಕೆ ಸೊ ಇಲ್ಲಿ ನೋಡಿ ನಮ್ಗೆ ಏನು ಗೊತ್ತಿರಲೇ ಇಲ್ಲ ಈ ತರ ಎಲ್ಲಾ ಚಾಲೆಂಜಸ್ ಬಂತು ಲಾಕ್ ಡೌನ್ ಬಂತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಂತು ಸೊ ಮೇನ್ ಏನಂತಂದ್ರೆ ಅಂತಂದ್ರೆ ಒಬ್ಬ ಮನುಷ್ಯಂಗೆ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಒಂದು ದುಡ್ಡು ಇರ್ಬೇಕು ಇನ್ನೊಂದು ಆರೋಗ್ಯ ಇರ್ಬೇಕು ಸೊ ಇವ್ ಎರಡು ಯಾವಾಗ್ಲೂ ಕಾಂಟ್ರಡರಿ ಆಗುತ್ತೆ ಎರಡು ಕಾಂಟ್ರರಿ ಅಂದ್ರೆ ಸೆನ್ಸ್ ಏನಂತಂದ್ರೆ ದುಡ್ಡು ಇದ್ದಾಗ ಆರೋಗ್ಯ ನಾವು ಕೆಡಿಸ್ಕೊಳ್ತೀವಿ ಯಾಕಂದ್ರೆ ದುಡ್ಡು ದುಡಿಬೇಕು ಅಂತ ಹೇಳಿ ಅದ್ರ ಹಿಂದೆ ಓಡ್ಕೋತ ನಾವು ಆರೋಗ್ಯ ಕೆಡಿಸ್ಕೊತೀವಿ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿದ್ದೀವಿ ಊಟ ತಿಂಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ದುಡ್ಡಿನ ಕೊರತೆ ಇರುತ್ತೆ ಸೊ ಇವ್ ಎರಡು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ನಾ ಹೇಳೋದು ಸೊ ಅವಾಗ ನಮ್ಗೆ ಕೋವಿಡ್ ಅಲ್ಲಿ ಒಂದು ನಾವು ಕಲ್ತಿದ್ವಿ ಏನು ಅಂತಂದ್ರೆ ಎಷ್ಟೋ ಜನ ಕೆಲಸ ಮಾಡೋರ್ಗೆ ಸಂಬಳಗಳು ಸಿಗ್ಲಿಲ್ಲ ಬಿಸ್ನೆಸ್ ಗಳಿಗೆ ಸರಿಯಾದ ಆಪರ್ಚುನಿಟಿ ಸಿಗ್ಲಿಲ್ಲ ಎಲ್ಲ ಒಂದ್ ರೀತಿ ಸ್ಟ್ಯಾಂಡ್ ಸ್ಟಿಲ್ ನಿಂತ ಹೋಗ್ಬಿಟ್ಟಿತ್ತು ನಮ್ಮ ಬಿಸ್ನೆಸ್ ಆಯ್ತು ಜಾಬ್ ಆಯ್ತು ಎಲ್ಲಾರಿಗೂ ಎಲ್ಲಿ ಒಂದ್ ರೀತಿ ಹೆದರಿಕೆ ಹುಟ್ಬಿಟ್ಟಿತ್ತು ಜಾಬ್ ಅಲ್ಲಿ ಇರೋರು ಎಲ್ಲರಿಗೂ ಏನಪ್ಪ ಇವತ್ತಿರೋ ಜಾಬ್ ನಂಗೆ ನಾಳೆ ಸಿಗುತ್ತೋ ಇಲ್ಲ ನಾಳೆ ಇರುತ್ತೋ ಇಲ್ಲೋ ಸೊ ನಾಳೆ ನಾನ್ ಜಾಬ್ ಹೋಗ್ತೀನೋ ಇಲ್ಲೋ ನನ್ನ ಫ್ರೆಂಡ್ಸ್ ತುಂಬಾ ಜನಕ್ಕೆ ಜಾಬ್ ಹೋಗಿದ್ದಾಗ ಅವರಿಗೆ ಸಂಜೆ ಹೊತ್ತಿಗೆ ಅವ್ರಿಗೆ ಲೆಟರ್ ಕೊಟ್ಬಿಟ್ಟು ಇಲ್ಲ ಇವತ್ತಿಂದ ನೀವು ನೇ ನಾಳೆಯಿಂದ ನೀವು ಬರೋ ಅವಶ್ಯಕತೆ ಇಲ್ಲ ಇವತ್ತೇ ನಿಮ್ಮ ಲಾಸ್ಟ್ ಪೇಪರ್ಸ್ ಎಲ್ಲ ಸೈನ್ ಮಾಡ್ಬಿಟ್ಟು ನೀವು ನಿಮ್ಮ ಎಲ್ಲಾ ವರ್ಕ್ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ರಿ ಅಂತಂದ್ರು ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಈ ತರ ಮೂಮೆಂಟ್ ಅಕಸ್ಮಾತ್ ಎದುರಾದ್ರೆ ಯಾರೇನ್ ಮಾಡ್ಬೇಕು ಯಾಕಂದ್ರೆ ನಮ್ಮಲ್ಲಿ ನಾವ್ ಇರೋರು ಎಲ್ಲ ನಮ್ಮ ಸುತ್ತಮುತ್ತ ಇರೋ ಜನ ಮ್ಯಾಕ್ಸಿಮಮ್ ಎಲ್ಲ ಜಾಬ್ ನಂಬ್ಕೊಂಡಿರೋರು ಸೊ ಎಲ್ಲಾರ್ಗು ಜಾಬ್ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಯ್ತು ಲಾಕ್ ಡೌನ್ ಅಲ್ಲಿ ಸೊ ಬಿಸ್ನೆಸ್ ಗಳು ಬೆಳಿಲಿಲ್ಲ ಹೊಸ್ತಾಗಿ ಗ್ರಾಜುಯೇಟ್ ಆದವ್ರಿಗೆ ಜಾಬ್ ಸಿಗ್ಲಿಲ್ಲ ಏನ್ ಮಾಡ್ಬೇಕು ಆ ಗೊತ್ತಾಗದೇ ಇರುವಂತ ಪರಿಸ್ಥಿತಿ ಬಂತು ಸೊ ಈ ಸಿಚುವೇಶನ್ ಮುಂದ್ ಯಾರಿಗೂ ಬರದೇ ಇರ್ಲಿ ಆದ್ರೆ ಈಗ ಬಂದ್ ಆಗಿದೆ ಬಂದ್ ಆದಾಗ ನಾವ್ ಇದನ್ನ ಹೇಗೆ ಎದರ್ಸ್ಬೇಕು ಅನ್ನೋದನ್ನ ನಾವು ಕಲೀಲೇಬೇಕು ಅದೇ ಟೈಪ್ ನಾವು ಒಂದ್ ಕಡೆ ಆರ್ಥಿಕತೆಯಿಂದ ನಾವು ಹಿನ್ನಡೆದ್ವಿ ಆಗ್ಲಿ ಆದ್ರೆ ಜೀವನದಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನ ಕಲ್ತ್ವಿ ಏನು ಅಂದ್ರೆ ನಾವು ಸೇಫ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ವೈರಸ್ ಗಳಿಂದ ದೂರ ಇರಬೇಕು ನಮ್ಮ ಇಮ್ಯುನಿಟಿ ಬೆಳೆಸ್ಕೊಬೇಕು ಸೊ ಇಮ್ಯುನಿಟಿ ಬೆಳೆಸ್ಕೊಂಡ್ರೆ ನಮಗೆ ರೋಗ ರೋಗದ ಜೊತೆ ಹೊಡೆದಾಡೋ ಶಕ್ತಿ ಬರಬೇಕು ಸೊ ಈ ತರ ಎಲ್ಲಾನು ಹೊಸದಾಗಿ ಕಲ್ತ್ವಿ ಇದೆಲ್ಲ ನಾವು ಮೊದ್ಲೆಲ್ಲ ಇಷ್ಟು ಇಂಪಾರ್ಟೆಂಟ್ ಕೊಟ್ಟು ಕಲಿತಾ ಇರ್ಲಿಲ್ಲ ಪ್ಯಾಂಡಮಿಕ್ ಈ ತರ ಪಾಠಗಳು ಕಲಿಸಿದೆ ಅಂತಂದ್ರೆ ಒಬ್ಬ ಮನುಷ್ಯಂಗೆ ಜೀವನಕ್ಕೆ ಬೇಕಾದಂತಹ ದುಡಿಮೆ ಹೇಗೆ ಅನ್ನೋದು ಗೊತ್ತಾಗೋ ಹಾಗೆ ಕ್ಲೆನ್ಲಿನೆಸ್ ಹೇಗೆ ಅನ್ನೋದು ಗೊತ್ತಾಗೋ ಹಾಗೆ ಪಾಠ ಕಲಿಸಿದೆ ಫ್ಯಾಮಿಲಿ ಏನು ಅಂತ ಗೊತ್ತಾಗ ಹಾಗೆ ಪಾಠ ಕಲಿಸಿದೆ ಸೊ ಎಷ್ಟೊಂದು ಅಹ್ ಪಾಯಿಂಟ್ಸ್ ಅಲ್ಲಿ ನಮ್ಗೆ ದಿನೇ ದಿನೇ ಒಂದೊಂದು ಹೊಸ ಪಾಠ ಕಲಿಸ್ತು ಪ್ಯಾಂಡಮಿಕ್ ಅಲ್ಲಿ ಸೊ ಒಂದೇ ವಿಷಯ ನಾನು ಹೇಳೋದು ಇಲ್ಲಿ ಏನಂತಂದ್ರೆ ಒಂದು ನಮ್ ಕೈಯಲ್ಲಿ ದುಡ್ಡಿರ್ಬೇಕು ಇನ್ನೊಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರ್ಬೇಕು ಆರೋಗ್ಯವೇ ಭಾಗ್ಯ ಅನ್ಕೊಂಡು ನಾವು ಮುನ್ನಡಿಬೇಕು ಸೊ ಇದು ಈ ಎರಡು ಅಂಶಗಳನ್ನ ಪ್ರತಿಯೊಬ್ಬ ಮನುಷ್ಯ ಫಾಲೋ ಮಾಡ್ಕೊಂಡ್ರೆ ಹೌದು ನನ್ನ ಆರೋಗ್ಯ ಕಾಪಾಡ್ಕೋಬೇಕು ನಾನು ಸಂಪತ್ತು ಮಾಡ್ಕೋಬೇಕು ಸಂಪತ್ತು ಅಂತಂದ್ರೆ ಒಂದ್ ರೀತಿಯಾದ ನನಗೆ ಯಾವುದೇ ಕಷ್ಟ ಬರ್ಲಿ ನಾನು ಅದಕ್ಕೆ ಬಗ್ಗಲ್ಲ ಹೆದ್ರಲ್ಲ ಅನ್ನೋ ಧೈರ್ಯ ಮಾಡ್ಕೊಂಡು ಒಂಥರ ಸೇವಿಂಗ್ಸ್ ಅಂತ ಇಟ್ಕೊಂಡಿರ್ಬೇಕು ಸೊ ಎಲ್ಲಾರ್ ಕೈಯಲ್ಲೂ ಆಗಲ್ಲ ಅದು ಸೇವಿಂಗ್ಸ್ ಮಾಡ್ಕೊಳ್ಳೋದು ಯಾಕೆಂದ್ರೆ ಈಗಿನ ಪ್ರಪಂಚ ಹೆಂಗಿದೆ ಅಂತಂದ್ರೆ ನಾವು ಇವತ್ತು ಇವತ್ತಿಗ್ ನಾವು ದುಡ್ಕೊಂಡು ಇವತ್ತಿನ ಜೀವನ ಕಳ್ಕೊಂಡ್ರೆ ಸಾಕು ಅನ್ನೋ ಕೆಲವೇ ಎಷ್ಟೊಂದ್ ಜನ ಇದ್ದಾರೆ ಸೊ ಅವರೆಲ್ಲ ಸಂಪತ್ತು ಅದು ಮಾಡಕ್ ಆಗಲ್ಲ ಸೊ ಆ ತರ ಇರೋರಿಗೆ ನಾವ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಅಹ್ ನಾವ್ ಒಂದ್ ಆಪ್ಷನ್ ಕೊಡ್ಬೇಕು ಯಾವ ತರ ಏನು ಹೇಗೆ ದುಡ್ಡು ಮಾಡ್ಕೊಳ್ಬಹುದು ಹೇಗ್ ದುಡ್ಕೋಬಹುದು ಅನ್ನೋದೊಂದು ಆಪ್ಷನ್ ಕೊಡ್ಬೇಕು ಸೊ ನನ್ ಪ್ರಕಾರ ನೋಡಿ ಈಗ ಜಾಬ್ ಒಂದೇ ಅಲ್ಲ ಜಾಬ್ ಜೊತೆಗೆ ಒಂದು ಪ್ಲಾನ್ ಬಿ ಇನ್ಕಮ್ ನಾವು ಅವು ಇಟ್ಕೊಳ್ಳೇಬೇಕು ಯಾಕೆ ಅಂತಂದ್ರೆ ಒಂದ್ ಕಡೆ ಒಂದು ಇನ್ಕಮ್ ನಿಂತು ಹೋಯ್ತು ಅಂತಂದ್ರೆ ಸಂಬಳ ನಿಂತು ಹೋಯ್ತು ಅಂತಂದ್ರೆ ಇನ್ನೊಂದ್ ಕಡೆಯಿಂದ ದುಡ್ಡು ಬರ್ತಾ ಇದ್ರೆ ಜೀವನ ನಡೆಯುತ್ತೆ ಇಲ್ಲ ಅಂತಂದ್ರೆ ನಡೆಯೋದು ಕಷ್ಟ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ ನಾನು ಜಾಬ್ ಬಿಟ್ಟು ಬಿಸ್ನೆಸ್ ನಿಂತವಳು ಬಿಸ್ನೆಸ್ ಅಲ್ಲಿ ನಾನು ಮುಂದ್ವರಿಬೇಕು ಅಂತಂದ್ರೆ ನನಗೆ ಪ್ಯಾಂಡಮಿಕ್ ಅಲ್ಲಿ ಆಪ್ಷನ್ ಇರ್ಲಿಲ್ಲ ಸೊ ನನಗ್ ತಲೆ ಏನಪ್ಪಾ ಅಂತಂದ್ರೆ ಪ್ಲಾನ್ ಬಿ ಇನ್ಕಮ್ ಕಂಪಲ್ಸರಿ ಮಾಡ್ಕೊಳ್ಲೇಬೇಕು ಮಾಡ್ಕೊಂಡ್ರೆ ಮಾತ್ರ ಈ ತರ ಸಿಚುವೇಶನ್ಸ್ ನ ಎದುರಿಸಲಿಕ್ಕೆ ಆಗೋದು ಸೊ ಹಾಗಾಗಿ ಒಂದು ಇನ್ಕಮ್ ಸೆಕ್ಯೂರಿಟಿ ಇರಬೇಕು ಒಂದು ಹೆಲ್ತ್ ಸೆಕ್ಯೂರಿಟಿ ಇರಬೇಕು ಎರಡಿದ್ರೆ ಮಾತ್ರ ನಾವು ಈ ತರ ಸಿಚುವೇಶನ್ಸ್ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ಬಹುದು ಸೊ ಒಂದೇನಪ್ಪ ವೆಲ್ತ್ ಕ್ರಿಯೇಟ್ ಮಾಡ್ಬೇಕು ಹೆಲ್ತ್ ಕ್ರಿಯೇಟ್ ಮಾಡ್ಬೇಕು ಸೊ ನಾನು ಸ್ಪೆಲ್ಲಿಂಗ್ ಅಲ್ಲಿ ನೋಡಿ ವೆಲ್ತ್ ಹೆಲ್ತ್ ಎರಡು ಸೇರ್ಸಿ ಬರ್ದಿದೀರಿ ನಮ್ಮ ಟೀಮ್ ಹೇಳೋದು ಅದನ್ನೇ ಕ್ರಿಯೇಟಿಂಗ್ ವೆಲ್ತ್ ಡಬ್ಲ್ಯೂ ಇ ಎಲ್ ಎಲ್ ಟಿ ಹೆಚ್ ಸೊ ನೋಡಿ ಅಲ್ಲಿ ವೆಲ್ನೆಸ್ ಬರುತ್ತೆ ಹೆಲ್ತ್ ಬರುತ್ತೆ ಸೊ ವೆಲ್ತ್ ಹೆಲ್ತ್ ಎಲ್ಲ ಸೇರಿ ನಾವು ವೆಲ್ತ್ ಕ್ರಿಯೇಟ್ ಮಾಡಕ್ಕೆ ಹೊರಡೋಣ ಎಲ್ಲರೂ ಸೇರಿ ಹೊರಡೋಣ ಯಾಕೆ ನಾನ್ ವೆಲ್ತ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ಆಪ್ಷನ್ಸ್ ಇವೆ ನಮ್ಗೆ ದುಡ್ಕೊಳಿಕೆ ಆಪ್ಷನ್ಸ್ ಇವೆ ಜಾಬ್ ಮಾಡ್ಬೋದು ನಾವು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು ಬೇಡಪ್ಪ ನಾನು ಒಬ್ರು ಕೈ ಕೆಳಗೆ ನಾನು ಕೆಲಸ ಮಾಡಲ್ಲ ನನ್ನ ನಾನೇ ದುಡ್ಕೊಳ್ತೀನಿ ನಾನು ನನ್ನ ಸ್ವತಃ ಇನ್ಕಮ್ ನಾನೇ ಜನರೇಟ್ ಮಾಡ್ಕೊಳ್ತೀನಿ ಅನ್ನೋರ್ಗೆ ಸೆಲ್ಫ್ ಎಂಪ್ಲಾಯ್ಡ್ ಆಗ್ಬಹುದು ಯಾರಾದ್ರೂ ಆಗಿರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಈಗ ನನ್ನ ಮನೆಯಲ್ಲೇ ಕುತ್ಕೊಂಡು ನಾನು ನಂದೆಲ್ಲ ವರ್ಕ್ ನಾನು ಮಾಡ್ಕೊಳ್ತಾ ಇದ್ದೀನಿ ಫ್ರೀ ಫ್ರೀಲಾನ್ಸರ್ ಆಗಿರ್ಬೋದು ಅಂತವ್ರೆಲ್ಲಾ ಸೆಲ್ಫ್ ಎಂಪ್ಲಾಯ್ಡ್ ಆಗ್ತಾರೆ ಇಲ್ಲಪ್ಪ ನಾನು ದೊಡ್ಡ ದೊಡ್ಡ ಸಾಮ್ರಾಜ್ಯನೇ ಕಟ್ತೀನಿ ನಾನು ಬಿಸ್ನೆಸ್ ಜನರೇಟ್ ಮಾಡ್ತೀನಿ ನಾನು ಇನ್ನೊಬ್ರು ಕೈಯಲ್ಲಿ ಕೆಲಸ ಮಾಡ್ಸ್ಕೊತೀನಿ ಬಿಸ್ನೆಸ್ ಓನರ್ ಆಗಿರ್ಬೋದು ಇಲ್ಲಿ ಎಲ್ಲ ಹೇಗೆ ಅಂತಂದ್ರೆ ನನ್ನ ಉಪಸ್ಥಿತಿ ಕಂಪಲ್ಸರಿ ಬೇಕು ಬೇಕೇ ಬೇಕು ನಾನಿದ್ರೆ ಮುಂದೆ ಕೆಲಸ ಆಗುತ್ತೆ ಜಾಬ್ ಹೋದ್ರು ನಾನೇ ಹೋಗ್ಬೇಕು ಸೆಲ್ಫ್ ಎಂಪ್ಲಾಯ್ಡ್ ಆದ್ರೂ ನಾನೇ ಮಾಡ್ಬೇಕು ಇಲ್ಲಪ್ಪ ನಾನ್ ಬಿಸ್ನೆಸ್ ನಡೆಸ್ತಾ ಇದ್ದೀನಿ ಅಂದ್ರೆ ನಾನೇ ನಡೆಸ್ಬೇಕು ಇನ್ನು ಒಂದು ಆಪ್ಷನ್ ಎಲ್ಲಿದೆ ಅಂತಂದ್ರೆ ನನ್ನ ಹತ್ರ ಲಮ್ಸಮ್ ಲಂಸಮ್ ದುಡ್ಡು ಇಟ್ಕೊಂಡ್ಬಿಟ್ಟು ಆ ದುಡ್ಡನ್ನ ದುಡಿಯಕ್ ಬಿಟ್ಬಿಡ್ಬೇಕು ಸೊ ಈ ತರ ನಾಲ್ಕು ಆಪ್ಷನ್ ಇದ್ದಾಗ ನಾಲ್ಕು ತರದ ಇನ್ಕಮ್ ನಾವು ಜನರೇಟ್ ಮಾಡ್ಕೋಬಾರ್ದು ಅದ್ರಲ್ಲೂ ನಮ್ಮ ಪ್ಯಾಷನ್ ಏನು ಅನ್ನೋದು ಇಲ್ಲಪ್ಪ ನನಗ್ ಬೇಡ ನನಗ್ ರಿಸ್ಕ್ ಬೇಡ ಲೈಫಲ್ಲಿ ನಾನು ಒಬ್ರು ಏನ್ ಹೇಳ್ತಾರೋ ನಾನು ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತೀನಿ ಅಂತಾಗಿ ನಾನು ಎಂಪ್ಲಾಯಿ ಆಗಿ ಉಳ್ಕೋಬಹುದು ಇಲ್ಲ ನಾನು ಮನೇಲೆ ಕುತ್ಕೊಂಡು ನಾನು ಏನೋ ಒಂದು ಇನ್ಸ್ಟಿಟ್ಯೂಟ್ ರನ್ ಮಾಡ್ಬಹುದು ಒಂದು ಟ್ಯೂಷನ್ಸ್ ಹೇಳ್ಕೋಬಹುದು ಇಲ್ಲಪ್ಪ ಅಂತಂದ್ರೆ ನಾನೊಂದು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಮಾಡಿ ನಾನು ಸೇಲ್ ಮಾಡ್ಬಹುದು ಸೊ ಈ ತರ ಚಿಕ್ಕ ಚಿಕ್ಕದನ್ನ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಅಂತ ನಾವು ಕರಿತೀವಿ ಆದ್ರೆ ನಾವ್ ಎಲ್ಲಿಗ್ ಬೆಳಿಬೇಕು ಅಂತಂದ್ರೆ ನಮ್ಮ ಉಪಸ್ಥಿತಿ ಇಲ್ದೆ ನಾವು ಹಣ ಇಟ್ಟು ಆ ಹಣ ಹಣವನ್ನು ದುಡಿತಾ ಇದ್ರೆ ಅವಾಗ ಏನಾಗುತ್ತೆ ನಾವು ನಮ್ಮ ಲೈಫ್ ನ ಎಂಜಾಯ್ ಮಾಡ್ಬೋದು ನಮ್ಮ ಲೈಫ್ ನಲ್ಲಿ ಒಂದು ಸೆಕ್ಯೂರಿಟಿ ಇರುತ್ತೆ ಹೌದಪ್ಪ ದುಡ್ಡು ಇದೆ ಏನಿದ್ರು ಏನ್ ಆಗಲ್ಲ ಅಂತ ಹೇಳಿ ಸೊ ಆ ಲೆವೆಲ್ ನಾವು ಬೆಳಿಬೇಕು ಅಂತಂದ್ರೆ ದುಡ್ನ ದುಡ್ಸಕ್ಕೆ ಒಂದಿಷ್ಟು ಇನಿಷಿಯಲ್ ಅಮೌಂಟ್ ಬೇಕಾನೆ ಸೊ ಆ ಇನಿಷಿಯಲ್ ಅಮೌಂಟ್ ನ ನಾವ್ ಇಲ್ಲಿ ಒಬ್ಬ ಇನ್ವೆಸ್ಟರ್ ಮಾಡ್ತಾನೆ ಆ ಇನಿಷಿಯಲ್ ಅಮೌಂಟ್ ಇಂದ ದುಡ್ಡಿಂದ ದುಡ್ಡು ಹೇಗ್ ದುಡಿಯುತ್ತೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಕಲಿಬೇಕು ಸೊ ನಾನ್ ನಿಮ್ಗೆ ಚಾಯ್ಸ್ ಕೊಡ್ತಾ ಇದ್ದೀನಿ ವೆದರ್ ನೀವು ನಿಮ್ಮ ನಿಮ್ಮ ಇಷ್ಟದಿಂದ ನಿಮ್ ನೀವಾಗ ನೀವೇ ದುಡ್ಡು ದುಡ್ಕೊಂಡು ದುಡ್ಡಿಂದ ದುಡ್ಡು ದುಡಿಯೋದು ತರ ಮಾಡ್ಕೊಳ್ತೀರೋ ಇಲ್ಲ ನಾನೊಬ್ರು ಕೈ ಕೆಳಗೆ ನಾನು ಕೆಲಸ ಮಾಡಿ ರಿಸ್ಕ್ ಇಲ್ದಂಗೆ ನಾನು ಒಬ್ಳೇ ಇದನ್ನ ನೋಡ್ಕೊಂಡು ಹೋಗ್ತಿದ್ದೀನಿ ನನ್ನ ಎಷ್ಟು ದುಡಿಯಕಾಗತ್ತೋ ಅಷ್ಟೇ ಮಾಡ್ತೀನಿ ನನಗ್ ಬೇರೆ ಕನಸುಗಳು ಬೇಡ ನಾನ್ ಮುಂದೆ ಹೋಗೋದಿಲ್ಲ ಎರಡು ಆಪ್ಷನ್ ಇದೆ ಒಂದು ನನ್ಗೀಗ ಬರ್ತಾ ಆಪ್ಷನ್ ಕೊಡ್ತಾ ಇದಾರೆ ಯಾರಾದ್ರೂ ಹೌದು ಮಾಡಿ ಮುಂದ್ ಹೋಗಿ ಲೈಫ್ ಅಲ್ಲಿ ನೀವು ಅಮೌಂಟ್ ಗಳಿಸ್ಕೊಳ್ರಿ ಅಂತ ಒಂದು ಆಪ್ಷನ್ ಇದ್ರೆ ಇನ್ನೊಂದು ಬೇಡ ಎಷ್ಟು ಬರುತ್ತೋ ಅಷ್ಟೇ ಸಾಕು ಅಂತ ಹೇಳಿ ಚಾಯ್ಸ್ ನಿಮ್ ಕೈಯಲ್ಲಿದೆ ಸೊ ನನಗ್ ಚಾಯ್ಸ್ ಕೊಟ್ರೆ ನಾನೇನ್ ಮಾಡ್ತೀನಿ ನಾನು ಬೇಗ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ಮಾಡ್ಕೊಂಡು ನನ್ನ ದೇಹ ಗಟ್ಟಿ ಇದ್ದಾಗ ನನ್ನ ಆಯುಷ್ ಗಟ್ಟಿ ಇದ್ದಾಗ ನಾನು ನಂದು ನನ್ನ ಕನಸುಗಳನ್ನ ಈಡೇರಿಸ್ಕೊಂಡು ಅದ್ ಮುಂದ್ ಹೋಗ್ಬೇಕು ಅಂತ ಹೇಳಿ ನನ್ನ ಆಸೆ ಇರೋದು ಸೊ ನಿಮಗ್ ನಾನ್ ಚಾಯ್ಸ್ ಕೊಡ್ತಾ ಇದೀನಿ ನಿಮ್ಮ ಚಾಯ್ಸ್ ಏನ್ ಮಾಡ್ತೀರಾ ನೀವು ರೈಟ್ ಪಾತ್ ರೈಟ್ ಪೀಪಲ್ ರೈಟ್ ಸಿಸ್ಟಮ್ ಎಲ್ಲ ಹೋದ್ರು ನೀವು ನಿಮ್ ಲೈಫಲ್ಲಿ ನೀವ್ ಏನೇ ಚೂಸ್ ಮಾಡ್ಬೇಕಂದ್ರು ಏನೇ ಒಂದು ಆಪ್ಷನ್ ನಿಮ್ ಕೈಲಿದ್ರು ನೀವ್ ಈ ಮೂರು ಪಾಯಿಂಟ್ಸ್ ನ ಡೆಫಿನೆಟ್ಲಿ ನೀವ್ ಥಿಂಕ್ ಮಾಡ್ಲೇಬೇಕಾಗಿದ್ದು ಒಂದು ಪಾತ್ ನೀವ್ ಹೋಗ್ತಿರೋ ದಾರಿ ಯಾವ್ದು ನೀವ್ ಹೋಗೋ ದಾರಿಲಿ ಯಾವ ತರ ಜನ ಇದಾರೆ ಒಳ್ಳೆ ಜನ ಇದಾರ ಕೆಟ್ಟ ಜನ ಇದ್ದಾರ ಆಮೇಲೆ ನೀವು ಹೋಗ್ತಾ ಇರೋದು ಸಿಸ್ಟಮ್ ಅಥವಾ ಸಂಸ್ಥೆ ಯಾವ ತರ ಇದೆ ಸೊ ಅದನ್ನ ಎಲ್ಲಾನು ವಿಚಾರ ಮಾಡ್ಕೊಂಡು ನೀವು ಕಾಲಿಡ್ಬೇಕು ಅಂದ್ರೆ ಮಾತ್ರ ನೀವೊಂದು ಸೇಫ್ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ ಇಲ್ಲಾಂದ್ರೆ ಏನಾಗುತ್ತೆ ಪ್ರತಿ ಒಂದು ಅಂಶನೂ ನಿಮ್ಗೆ ಒಂದು ಪರೀಕ್ಷೆ ಇದ್ದಂಗೆ ಅದೊಂಥರ ಎಕ್ಸ್ಪರಿಮೆಂಟ್ ಆದಂಗೆ ಆಗ್ಬಿಡತ್ತೆ ಸೊ ನಾವ್ ಹೇಳೋದೇನಂತಂದ್ರೆ ಒಂದು ಸಿಸ್ಟಮ್ ತೋರಿಸ್ತೀವಿ ನಿಮ್ಗೆ ಒಳ್ಳೆ ದಾರಿ ಇದೆ ಒಳ್ಳೆ ಜನ ಇದ್ದಾರೆ ಆಯ್ತಾ ಎಲ್ಲಾ ರೀತಿಯಿಂದ ನಿಮಗೆ ಒಳ್ಳೇದೇ ಕಾಣುತ್ತೆ ಇಲ್ಲಿ ಆ ತರದನ್ನ ಚೂಸ್ ಮಾಡ್ಕೊಂಡು ಮುಂದೆ ಹೋಗಿ ಅಂತ ಹೇಳಿ ನಾವು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೀವಿ ಒಂದ್ ಈ ತರ ಸಿಸ್ಟಮ್ ಏನು ಅಂತಂದ್ರೆ ನಾನು ಹೇಳಬಲ್ಲೇ ಡೈರೆಕ್ಟ್ ಸೆಲ್ಲಿಂಗ್ ಒಂದ್ ಆ ತರ ಸಿಸ್ಟಮ್ ಯಾಕಂದ್ರೆ ನಾನು ಗ್ರಾಹಕ ಗ್ರಾಹಕ ಅಂತಂದ್ರೆ ನನಗೆ ಬೆಳಗ್ಗೆ ಎದ್ದು ಬ್ರಷ್ ಮಾಡೋ ಟೈಮ್ ನಿಂದ ಹಿಡಿದು ರಾತ್ರಿ ಮಲ್ಗೋತನ ಊಟ ಮಾಡಿ ಕೈ ತೊಳೆದು ಕ್ಲೀನ್ ಮನೆ ಕ್ಲೀನ್ ಮಾಡ್ಕೊಂಡು ಮಲ್ಗೋತನ ಪ್ರತಿ ಒಂದು ಪ್ರಾಡಕ್ಟ್ ನಾನು ಅಂಗಡಿಯಿಂದ ತರಬೇಕು ಹೌದಾ ನನ್ನ ನನ್ನ ಮಾತನ್ನ ಎಲ್ಲರೂ ಒಪ್ತೀರಿ ಅನ್ಸುತ್ತೆ ನನ್ಗೀಗ ಪ್ರತಿ ಒಂದು ಐಟಮ್ ನಾವ್ ಅಂಗಡಿಯಿಂದ ತಂದಾಗ ಆ ಅಂಗಡಿನಲ್ಲಿ ಸಿಗುವಂತ ಐಟಮ್ ಅವನು ಎಷ್ಟು ಬೆಲೆ ಹೇಳ್ತಾನೋ ಅಷ್ಟು ನಾವ್ ಕೊಟ್ಟು ತರಬೇಕು ಒಂದು ದಿನಸಿ ಆಯ್ತು ಒಂದು ಪ್ರಾಡಕ್ಟ್ ಏನೇ ಒಂದು ಪೇಸ್ಟ್ ಸೋಪ್ ಶಾಂಪು ಆಮೇಲೆ ಮನೆಗೆ ಬೇಕಾದಂತ ಅಡಿಗೆ ಎಣ್ಣೆ ಅಡಿಗೆ ದಿನಸಿ ಐಟಮ್ಗಳು ಇವೆಲ್ಲವನು ಅಂಗಡಿಯವನು ಎಷ್ಟು ಹೇಳ್ತಾನೋ ಅಷ್ಟಕ್ಕೆ ಮಾತ್ರ ಕೊಡ್ತೀವಿ ಸೊ ಅಂಗಡಿಯವನು ಹೇಳಿದ ರೇಟ್ಗೆ ನಾವು ಕೊಡ್ಲಿಲ್ಲ ಅಂತ ನೆಕ್ಸ್ಟ್ ಆಪ್ಷನ್ ನಾವು ಮಾಲ್ ಹೋಗಿರ್ತೀವಿ ಅವಾಗ ಡಿಸ್ಕೌಂಟ್ ಅದಿದೆ ಇದಿದೆ ಅಂತ ಹೇಳಿ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ತಂದಿರ್ತೀವಿ ಮನೆಗೆ ಆದ್ರೂ ಎಂ ಆರ್ ಪಿ ಮೇಲೆ ನಮಗ್ ಡಿಸ್ಕೌಂಟ್ ಕೊಟ್ಟು ಕೊಡ್ತಾರೆ ಆಮೇಲೆ ನಮಗೆ ಅಲ್ಲಿ ಆಫರ್ಸ್ ಅಂತ ಕೊಟ್ಟಾಗ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅನ್ಸಲ್ವಾ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಬಂದು ಆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಅದ ಎಷ್ಟು ಅಮೌಂಟ್ನೆಲ್ಲ ಹೋಗ್ತದೆ ಯಾಕೆ ಅಂದ್ರೆ ಒಂದು ಎಕ್ಸಾಂಪಲ್ ಇಂದ ಹೇಳ್ತೀನಿ ನೋಡಿ ಒಂದು ಒಂದ್ ಯಾವ್ದಾದ್ರು ಪೇಸ್ಟ್ ತಗೊಳ್ಳಿ ಸಪೋಸ್ ನಾನು ಇವಾಗ ಇವತ್ ನೋಡ್ತಾ ಇದ್ದೆ ಒಂದು ಪರ್ಟಿಕ್ಯುಲರ್ ಪೇಸ್ಟ್ ನೂರ್ ಗ್ರಾಮ್ಗೆ ಅವ್ನು ಕೊಡ್ತಾ ಇರೋ ರೇಟ್ ಸಂವೇರ್ ಹಂಡ್ರೆಡ್ ರುಪೀಸ್ ಅನ್ಕೊಳೋಣ ಸೊ ಅವ್ನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಅದು ಪ್ರೊಡಕ್ಷನ್ ಕಾಸ್ಟ್ ಯಾಕಂತಂದ್ರೆ ಪ್ರತಿ ಒಂದು ಹಂತದಲ್ಲೂ ಒಂದು ಪ್ರಾಡಕ್ಟ್ ಪ್ರೊಡಕ್ಷನ್ ಆಗಿ ಕನ್ಸ್ಯೂಮರ್ ಅಂದ್ರೆ ಗ್ರಾಹಕನ್ಗೆ ಸೇರೋವರೆಗುನು ಹಂತ ಹಂತದಲ್ಲಿ ಅದು ಸಪ್ಲೈ ಆಕೋತಾ ಬರುತ್ತೆ ಸೊ ಆ ತರ ಒಂದು ಪ್ರಾಡಕ್ಟ್ ನ ಒಂದ್ ನೂರು ರೂಪಾಯಿ ಪ್ರಾಡಕ್ಟ್ ನ ಅವನು ಮ್ಯಾನುಫ್ಯಾಕ್ಚರರ್ ಅಂದ್ರೆ ಯಾರು ಉತ್ಪಾದಿಸ್ತಾರೆ ಉತ್ಪಾದನೆ ಮಾಡಿದವರು ಅದನ್ನ ನೂರು ರೂಪಾಯಿಗಲ್ಲ ನಲ್ವತ್ ರೂಪಾಯಿಗೆ ಮಾಡಿರ್ತಾರೆ ಆ ನಲ್ವತ್ತು ರೂಪಾಯಿಗೆ ಮಾಡಿರೋದನ್ನ ಅವನೇನ್ ಮಾಡ್ತಾನೆ ಡಿಫ್ರೆಂಟ್ ಲೆವೆಲ್ಸ್ ಒಬ್ಬನು ಸಿ ಅಂಡ್ ಎಫ್ ಕೊಡ್ತಾನೆ ಒಬ್ ಹೋಲ್ಸೇಲರ್ ಕೊಡ್ತಾನೆ ರಿಟೇಲ್ ಶಾಪ್ ಎಲ್ಲಾರ್ಗು ಅವ್ರದವ್ರದೇ ಆದ ಒಂದಿಷ್ಟು ಕಟ್ಟಿಟ್ಟ ಬುತ್ತಿ ಕಮಿಷನ್ ಅಂತ ಇರುತ್ತೆ ಸೊ ಆ ಕಮಿಷನ್ ನ ಅವ್ರ ಇಟ್ಕೊಂಡ್ಬಿಟ್ಟೆ ಮುಂದೆ ಕಳ್ಸೋದು ಸೊ ಪ್ರೊ ಒಂದ್ಸರ್ತಿ ಪ್ರೊಡಕ್ಷನ್ ಆದ್ಮೇಲೆ ಅದು ಗೆ ರೀಚ್ ಆಗೋವರೆಗೆ ಒಂದ್ ಐದಾರು ಹಂತ ಹೋಗಿರುತ್ತೆ ಕೊನೆಗೆ ನಮ್ ಕೈಲಿ ಬರೋಷ್ಟ್ರಲ್ಲಿ ಅದ್ ನೂರು ರೂಪಾಯಿಗೆ ನಿಂತಿರುತ್ತೆ ಮಧ್ಯೆ ಎಲ್ಲಾರು ಅವ್ರವ್ರ ಕಟ್ ತಗೊಂಡೇ ಇರ್ತಾರೆ ಸೊ ಈ ತರ ಇದರಿಂದ ಏನಾಗುತ್ತೆ ನಿಮ್ ಇವಾಗ ಎಂ ಆರ್ ಪಿ ಅಂತ ಫಿಕ್ಸ್ ಮಾಡಿರೋದಕ್ಕೆ ದಟ್ ಈಸ್ ಫೈನ್ ಎಂ ಆರ್ ಪಿ ಅಂತ ಮಾಡಿಲ್ಲ ಅಂತಂದ್ರೆ ಪ್ರತಿ ಒಂದು ಹಂತ ಚೇಂಜ್ ಆದಾಗ ಅವ್ರ ಅವ್ರ ಕಮಿಷನ್ ನ ಆಡ್ ಮಾಡ್ಕೊಂತ ಕೊನೆಗೆ ಕನ್ಸ್ಯೂಮರ್ ರೀಚ್ ಆಗೋಷ್ಟೊತ್ತಿಗೆ ಅದು ಆಗಿರುತ್ತೆ ಆದ್ರೆ ನಾವ್ ಏನ್ ಮಾಡ್ತೀವಿ ಒಂದು ಪೇಸ್ಟ್ ಬೇಕು ನಮ್ಗೆ ಡಬ್ಬ ಅಷ್ಟು ಒಂದು ಒಂದು ನೂರು ಪೇಸ್ಟ್ ಬಾಕ್ಸಸ್ ಬೇಕಿಲ್ಲ ನಮ್ಗೆ ನಮ್ಗೆ ಬೇಕಾಗಿರೋದು ಒಂದೇ ಒಂದು ತಿಂಗಳಿಗೆ ಏನ್ ಮಾಡ್ತೀವಿ ಅಷ್ಟು ತಗೊಂಡ್ ನಮ್ಗೆ ಆಗಲ್ಲಪ್ಪ ಒಂದೇ ಒಂದ್ ತಗೊಳ್ತೀವಿ ನಾವು ಒಂದ್ ತಗೊಂಡು ಸಾಕು ನೂರು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿ ತಗೊಂಡು ನಾವು ಯೂಸ್ ಮಾಡ್ತೀವಿ ಅದನ್ನ ಅದರಿಂದ ಏನಾದ್ರೂ ನಮಗ್ ಬೆನಿಫಿಟ್ ಬಂತಾ. ಬರಲ್ಲ ಎಷ್ಟೊಂದ್ ಕಂಪನೀಸ್ಗಳು ಹೀಗೆ ಎಲ್ಲ ಅಂದ್ರೆ ಏನ್ ಗೊತ್ತಾ ಅವರು ಕಟ್ ಕೊಡ್ತಾ ಜೊತೆ ಅಡ್ವರ್ಟೈಸಿಂಗ್ ಅಂತ ಹೇಳಿ ಮೇನ್ ಇನ್ವೆಸ್ಟ್ ಮಾಡ್ತಾರೆ ಆ ಅಡ್ವರ್ಟೈಸಿಂಗ್ ಹೋಗಿ ಅದಕ್ಕೆ ಯಾಕಂದ್ರೆ ನೋಡಿ ಇವಾಗ ಎಷ್ಟೊಂದು ಪ್ರಾಡಕ್ಟ್ಸ್ ನ ಸೆಲೆಬ್ರಿಟೀಸ್ ಸ್ಪಾನ್ಸರ್ ಮಾಡ್ತಾರೆ ಸೆಲೆಬ್ರಿಟೀಸ್ ತೋರಿಸ್ತಾರೆ ಈ ತರ ಪ್ರಾಡಕ್ಟ್ ತಗೊಳ್ಳಿ ಚೆನ್ನಾಗಿರುತ್ತೆ ಅದು ಇದು ಅಂತೆಲ್ಲ ಹೇಳ್ತಾರೆ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಲ್ವಾ ಆ ಕಟ್ ಎಲ್ಲಾನು ನಮ್ ತಲೆ ಮೇಲೆ ಬಿದ್ದು ಅದನ್ನ ನಾವೇ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ನಾವು ಅದಕ್ಕೆ ನಾವೇ ಬೆಲೆ ಕಟ್ಬೇಕಾಗುತ್ತೆ ಸೊ ಇದು ಯಾವ್ದು ಫ್ರೀ ಬರೋಲ್ಲ ಕಂಪನಿ ಕೊಡಲ್ಲ ಹಾಗಾಗಿ ಪ್ರತಿ ಒಂದು ಗ್ರಾಹಕ ಬೇರ್ ಮಾಡ್ಬೇಕು ಸೊ ನಾನು ಈಗ ಸ್ಮಾರ್ಟ್ ಕನ್ಸ್ಯೂಮರ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು ಏನು ಆಪ್ಷನ್ ಇದೆ ಸೊ ಸ್ಮಾರ್ಟ್ ಕನ್ಸ್ಯೂಮರ್ ಆಗ್ಬೇಕು ಅಂತಂದ್ರೆ ನಾವು ಎಲ್ಲಿ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಅಷ್ಟೇ ನಮ್ಮ ಕೈಗೆ ಬರುತ್ತೆ ಪ್ರೊಡಕ್ಷನ್ ಕಾಸ್ಟ್ ಅಲ್ದಿದ್ರು ಸ್ವಲ್ಪ ಜಾಸ್ತಿ ಆದ್ರೂ ನಮ್ ಕೈಗೆ ಬರುತ್ತೆ ಅಂತಂದಾಗ ನಾವ್ ಯಾಕೆ ಆತರ ಪ್ರಾಡಕ್ಟ್ಸ್ ನ ತಗೋಬಾರ್ದು ಕಂಪನಿ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಮ್ಗೆ ಡೈರೆಕ್ಟ್ ಆಗಿ ಕೊಡುತ್ತೆ ಅಂತಂದ್ರೆ ನಮ್ಗೆ ಆ ಪ್ರಾಡಕ್ಟ್ ತಗೊಂಡ್ರೆ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸೊ ಈಗ ನೋಡಿ ಇಲ್ಲಿ ನಾನು ಆಫ್ ಕಂಪ್ಲೀಟ್ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ ಮಧ್ಯವರ್ತಿಗಳಿಗೆಲ್ಲ ಕೊಡ್ತಾರೆ ಈಗ ರಿಟೇಲ್ ನೆಟ್ವರ್ಕ್ ಡೀಲರ್ ನೆಟ್ವರ್ಕ್ ಆ ಎಲ್ಲ ಹೋಗುತ್ತೆ ಈಗ ಅದ್ರ ಬದಲು ಆ ಸಿಕ್ಸ್ಟಿ ಪರ್ಸೆಂಟ್ ನಮಗೆ ರಿಟರ್ನ್ ಬಂದ್ರೆ ಒಂಥರ ಯೋಚನೆ ಡಿಫರೆಂಟ್ ಇದೆಯಲ್ಲ ಆ ಯೋಚನೆ ಬಂದಿದ್ದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾಡಿದವ್ರು ಏನು ಅಂತಂದ್ರೆ ಕಂಪನಿ ಪ್ರೊಡ್ಯೂಸ್ ಮಾಡುತ್ತೆ ಕಂಪನಿ ಪ್ರೊಡಕ್ಷನ್ ಇಂದ ಸೀದಾ ಗ್ರಾಹಕನ ಕೈಗೆ ಸಿಗುತ್ತೆ ಆದ್ರೆ ಅದೇ ಬೆಲೆಗೆ ಎಂ ಆರ್ ಪಿ ಬೆಲೆಗೆ ಸಿಗುತ್ತೆ ಅನ್ಕೊಳ್ಳೋಣ ಆದ್ರೆ ಮಧ್ಯ ಬಂದಿರೋ ಈ ಕಮಿಷನ್ ಅಮೌಂಟ್ ಎಲ್ಲ ಏನ್ ಎಕ್ಸಾಕ್ಟ್ಲಿ ಇಲ್ಲಿ ಹೋಗ್ತಿತ್ತಲ್ಲ ಈ ಕಮಿಷನ್ ಅಮೌಂಟ್ ಎಲ್ಲಾನು ನಮ್ಮ ಗ್ರಾಹಕರ ಮಧ್ಯನೇ ಅದನ್ನ ಡಿವೈಡ್ ಮಾಡ್ಲಾಗತ್ತ ಹಂಚ್ಕೊಳ್ಳಾಗತ್ತೆ ಸೊ ಆತರ ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಗೆ ನಮ್ಮದೇ ಆದ ಕ್ಯಾಶ್ ನಮಗೆ ರಿಟರ್ನ್ ಬರ್ತಾ ಹೋಗುತ್ತೆ ಸೊ ಇದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ನ ಒಂದು ಅಡ್ವಾಂಟೇಜ್ ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾನು ಕರಿಬಹುದು ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾರ್ ಮಾಡಬಹುದು ನೆಟ್ವರ್ಕ್ ಅಂತಂದ್ರೆ ಏನು ಒಂದು ಜಾಲ ಓಕೆ ನಾವೀಗ ಜನರ ಜಾಲವನ್ನು ಬೆಳೆಸ್ಬೇಕೀಗ ಜನರ ಜಾಲ ಅಂತಂದ್ರೆ ಈಗ ನೋಡಿ ನನ್ನ ನೆಟ್ವರ್ಕ್ ಅಂತ ಕೂಡಲೇ ನನ್ನ ನನ್ನ ಮನೆಯಲ್ಲಿರೋರು ನನ್ನ ಬಂಧು ಬಳಗ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ನನಗ್ ಪರಿಚಯ ಇರೋರು ಇದೆಲ್ಲ ನನ್ನ ನೆಟ್ವರ್ಕ್ ಓ ಶ್ರೀಲತಾ ಇವ್ರು ಗೊತ್ತಿದ್ದಾರೆ ಅಂತಂದ್ರೆ ಅಷ್ಟೇ ಸಾಕು ಆ ನೆಟ್ವರ್ಕ್ ಶ್ರೀಲತನ್ ನನ್ನ ಫ್ರೆಂಡ್ ಹಿಂಗೆ ನನ್ನ ಫ್ರೆಂಡ್ ಒಬ್ಬ ಫ್ರೆಂಡ್ ನನ್ನ ಕೊಲೀಗ್ ಯಾರಿಗೂ ಒಂದು ಪರಿಚಯ ಮಾಡ್ತೀನಿ ದಟ್ ಈಸ್ ನೆಟ್ವರ್ಕ್ ಅದನ್ನ ನಾವು ನೆಟ್ವರ್ಕ್ ಅಂತ ಕರಿತೀವಿ ಸೊ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದ್ರೆ ನೆಟ್ವರ್ಕ್ ಅಲ್ಲಿ ನಾವು ಹೋಗಿ ಮಾರ್ಕೆಟಿಂಗ್ ಅಂತ ಏನು ಇಲ್ಲ ಮಾರ್ಕೆಟಿಂಗ್ ಬದಲು ನಾನೀಗ ನನ್ನ ಒಂದು ಸರ್ಕಲ್ ಅಲ್ಲಿ ಇರುವಂತ ಜನರಿಗೆಲ್ಲ ನಾನು ಅವರಿಗೆ ಸಜೆಸ್ಟ್ ಮಾಡ್ತೀನಿ ಈ ತರ ನೋಡಿಪ್ಪ ನನ್ನ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ನನಗಿದ್ ಇಷ್ಟ ಆಯ್ತು ನೀವು ಅದನ್ನ ಯೂಸ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಜನರಲಿ ನಮ್ಗೊಂದು ಇನ್ಫರ್ಮೇಶನ್ ಇಷ್ಟ ಆದ್ರೂ ನಾವು ಶೇರ್ ಮಾಡ್ತೀವಿ ಈಗಿನ ಕಾಲನೇ ಆಗಿದೆ ಲೈಕ್ ಅಂಡ್ ಶೇರ್ ಅಂತ ಹೇಳಿ ಸೊ ನಮ್ಗೊಂದು ಇಷ್ಟ ಆಯ್ತಾ ನಾವ್ ಇನ್ನೊಬ್ರಿಗೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ ಇನ್ನೊಬ್ರಿಗೆ ತಿಳಿಸ್ತೀವಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ ನೋಡಿ ಇದು ಚೆನ್ನಾಗಿದೆ ಅಂತ ಹೇಳಿ ಸೊ ಆ ತರ ಒಂದು ಮನೋಭಾವ ಈಗ ಎಲ್ಲಾರ್ಗೂ ಇರೋದ್ರಿಂದ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ದಿನೇ ದಿನೇ ತುಂಬಾ ಬೆಳಿತಾನೇ ಇದೆ ಯಾರ್ ಮಾಡ್ಬೋದಪ್ಪ ನೋಡಿ ಯಾರಾದ್ರೂ ಮಾಡ್ಬೋದು ಯಾವ ಏಜ್ ಗ್ರೂಪ್ ಆದ್ರೂ ಮಾಡ್ಬೋದು ಯಾ ಎಂತ ಅಂದ್ರೆ ಹದಿನೆಂಟು ವರ್ಷ ಮಿನಿಮಮ್ ಇದಕ್ಕೆ ಜನರೇಷನ್ ವೈ ಅಂತ ಹೇಳ್ತಾರೆ ಸೊ ನಮ್ಮ ಈಗ ಸೇ ಫಾರ್ಟಿ ಟು ಫಿಫ್ಟಿ ಫಿಫ್ಟಿ ಇಯರ್ಸ್ ರೇಂಜ್ ಇರೋರು ಎಲ್ಲಾರು ಜನರೇಷನ್ ವೈ ಅಂತಾರೆ ಜಾಬ್ ಮಾಡ್ತಾ ಇರೋರು ಮಾಡ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ನಾ ಹೇಳದ್ನಲ್ಲ ಯಾರೇ ತಮ್ಮ ಮನೆಯಲ್ಲೇ ಕುತ್ಕೊಂಡು ಏನ್ ಕಾರ್ಯ ಕೆಲಸಗಳು ಮಾಡ್ಕೊಂಡು ಅದರಿಂದ ಒಂದು ದುಡಿಮೆ ಮಾಡ್ಕೊಂತಿದಾರಲ್ಲ ಸ್ವಉದ್ಯೋಗಿ ಅಂತ ಏನ್ ಹೇಳ್ತೀವಲ್ಲ ಎಂಪ್ಲಾಯ್ಡ್ ಅವರು ಮಾಡ್ಬೋದು ಯಾಕೆಂದ್ರೆ ಇದ್ರಲ್ಲಿ ಜಾಸ್ತಿ ಕಷ್ಟ ಅನ್ನೋದು ಏನು ಇಲ್ಲ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಯಾವುದೇ ಒಂದು ಪ್ರೊಫೆಷನ್ ಇರ್ಲಿಪ್ಪ ಏನೇ ಪ್ರೊಫೆಷನ್ ಅವ್ರು ಮಾಡ್ತಾ ಇದ್ರು ಅದು ಒಂದು ಒಂದು ಇನ್ಕಮ್ ಜನರೇಟ್ ಮಾಡ್ತಾ ಇದ್ರೆ ಇದು ಒಂದು ಸೈಡ್ ಬಿ ಇನ್ಕಮ್ ಇದು ಒಂದು ಡಿಫರೆಂಟ್ ಲೈನ್ ಆಫ್ ಇನ್ಕಮ್ ಅವ್ರಿಗೆ ಅವ್ರಿಗೆ ಇದರಿಂದ ದುಡ್ಡು ಬರುತ್ತೆ ಯಾಕೆಂದ್ರೆ ಯಾರ್ ಯಾವ ಲೈಫ್ ಆಗ್ಲಿ ಯಾವ ಯಾವ ಜೀವನ ಆಗ್ಲಿ ಯಾರ್ದು ಏನು ಇವತ್ತು ಸರ್ಟನ್ ಇಲ್ಲ ಯಾರಿಗೆ ಯಾವಾಗ ಏನಾಗುತ್ತೋ ಹೇಳಕ್ ಬರಲ್ಲ ಸೊ ಆ ತರ ಪರಿಸ್ಥಿತಿ ಇದ್ದಾಗ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ನಾವು ಕೊಡ್ಬೇಕು ಅಂತಂದಾಗ ಯಾರಾದ್ರೂ ಈ ತರದ್ದು ಬಿಸ್ನೆಸ್ ಮಾಡಬಹುದು ನೋಡಿ ರಿಟೈರ್ಮೆಂಟ್ ಆದವ್ರು ಮಾಡಬಹುದು ಇದ್ರಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಕೆಲವ್ರು ವರ್ಕಹ ಹೊಲಿಕಿತ್ತಂದ್ರೆ ಸಾಮಾನ್ಯವಾಗಿ ಕೆಲಸ ಮಾಡೋರು ಆ ಕೆಲ್ಸನ್ ಬಿಟ್ಟು ಖಾಲಿ ಕೂತಿದೀವಪ್ಪ ನನ್ಗೆ ಏನಾದ್ರು ಮಾಡು ಅಂತ ಮಾಡ್ಬೇಕು ಅಂತ ಅನ್ಸ್ತಾ ಇರತ್ತ ಅವ್ರಿಗೆ ಆತರ ರಿಟೈರ್ ಆದ ಜನ ಕೂಡ ಅವರು ಇದನ್ನ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಸ್ಪೆಷಲಿ ನಾವು ಲೇಡೀಸ್ ವಿ ಆರ್ ಬಿಗ್ ಡ್ರೀಮರ್ಸ್ ನಮ್ಗೆ ಕನಸುಗಳು ಜಾಸ್ತಿ ಯಾರೇ ಹೆಣ್ಮಕ್ಳು ತಗೊಳ್ಳಿ ಯಾರೇ ಹೆಣ್ಮಗಳು ನೋಡಿ ನೀವು ಹೆಣ್ಮಕ್ಳು ಫಸ್ಟ್ ಕನಸು ಕಾಣ್ತಾರೆ ಪ್ರತಿ ಯಾವಾಗಿಂದ ಹುಟ್ಟದಾಗಿಂದ ಅವ್ರ ಕನಸ್ ಕಾಣೋರೆ ಯಾಕಂದ್ರೆ ಒಂದು ತಂದೆ ಮನೇಲಿ ಇದ್ದಾಗು ಅಷ್ಟೇ ಗಂಡನ್ ಮನೆಗ್ ಬಂದ್ಮೇಲೂ ಅಷ್ಟೇ ನಾವು ಮುದುಕರಾದ್ಮೇಲೂ ಅಷ್ಟೇ ನಮ್ ಕನಸುಗಳಿಗೆ ಇತಿಮಿತಿ ಇಲ್ಲ ನಮ್ ಕನಸುಗಳು ಜಾಸ್ತಿನೇ ನಾವ್ ಕನಸು ಕಾಣೋದು ಕನಸನ್ನ ಈಡೇರ್ಸ್ಕೋಬೇಕು ಕನಸುಗಳಿಂದ ಓಡ್ತಾನೇ ಇರ್ತೀವಿ ದಿನ ಬೆಳಗ್ಗಾದ್ರುನು ಅದ ನಂತರ ಇನ್ ಅಮೌಂಟ್ ಬೇಕು ನಾನು ಒಂದು ಒಂದ್ ರೀತಿಯಾದ ಫೈನಾನ್ಷಿಯಲ್ ಸೆಕ್ಯೂರಿಟಿಲ್ ನಾನು ಇರ್ಬೇಕು ಅನ್ಕೊಳ್ಳೋರು ದುಡ್ಡು ತಂತಾನೆ ಬೆಳಸ್ಕೊತಾ ಹೋಗೋರು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ ಪ್ಯಾಸಿವ್ ಇನ್ಕಮ್ ಏನಂದ್ರೆ ನನ್ನ ಪರಿಸ್ಥಿತಿ ನಾನ್ ನನ್ನ ಉಪಸ್ಥಿತಿ ಇಲ್ದಂಗೆ ನನ್ಗೆ ನನ್ನ ಮನೆಗೆ ಹಣ ಬರ್ತಾ ಇದ್ರೆ ಅದನ್ನ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ ನಾನಲ್ಲಿ ಹೇಳೋದಲ್ಲ ಇನ್ವೆಸ್ಟರ್ ದುಡ್ಡನ್ನ ದುಡ್ಡು ದುಡಿಯಕ್ ಬಿಡಬೇಕು ಅಂತ ಹೇಳಿ ಸೊ ಆ ತರ ಇನ್ಕಮ್ ಬೇಕು ಅನ್ಕೊಳೋರು ಯಾರೇ ಆಗಿರ್ಲಿ ಅವರು ಈ ಇಂಡಸ್ಟ್ರಿನ ಫಾಲೋ ಮಾಡಬಹುದು ಸೊ ನಾ ಚಾಲೆಂಜ್ ಮಾಡ್ತೀನಿ ಇದಕ್ಕೆ ಯಾಕಂದ್ರೆ ಇದ್ರಲ್ಲಿ ಹಣ ಇದೆ ಆದ್ರೆ ನೀವು ಅದರ ಒಳ ಅರ್ಥನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಸಕ್ಸೀಡ್ ಆಗ್ಬೋದು ಇದರಲ್ಲಿ ಸೊ ಮಾಡ್ಬೇಕಾದ ಏನು ಇದ್ರಲ್ಲಿ ಮಾಡ್ಬೇಕಾಗಿದ್ದು ವೆರಿ ಸಿಂಪಲ್ ನೀವು ಒಂದ್ ಮೆಸೇಜ್ ಬಂತು ಮೆಸೇಜ್ ನೋಡಿದ್ರಿ ಇಷ್ಟ ಆಯ್ತು ನಿಮ್ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಿದ್ರಲ್ಲ ಅದೇ ರೀತಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನೀವು ನಿಮ್ಮ ಸ್ವಂತಕ್ಕೆ ಯೂಸ್ ಮಾಡಿ ನೀವು ಬಳಸಿ ಅದನ್ನ ಪ್ರಾಡಕ್ಟ್ಸ್ ಬಳಸಿದ ನಂತರ ನಿಮಗೆ ಇಷ್ಟ ಆಯ್ತಾ ನೀವು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಸರ್ಕಲ್ಸ್ ಯಾರೇ ಇರ್ಲಿ ಶೇರ್ ಮಾಡಿ ಶೇರ್ ಮಾಡಿದ ನಂತರ ಅವ್ರನ್ನ ಈ ನೆಟ್ವರ್ಕ್ ಗೆ ರೆಫರ್ ಮಾಡಿ ನೋಡ್ರಿ ನಮ್ದು ಒಂಥರ ಗುಂಪಿದೆ ನಮ್ ಗುಂಪಲ್ಲಿ ನಾವು ಈ ತರ ಪ್ರಾಡಕ್ಟ್ಸ್ ತಗೊಂಡು ನಾವು ಯೂಸ್ ಮಾಡ್ತಾ ಇದೀವಿ ನೀನು ಟ್ರೈ ಮಾಡು ಅಂತ ಹೇಳಿ ನಿಮ್ ಫ್ರೆಂಡ್ ಒಂದ್ಸರಿ ಸಜೆಸ್ಟ್ ಮಾಡಿ ಯಾಕಂದ್ರೆ ಇದನ್ನ ಬಳಸ್ತವ್ರು ಯಾರು ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ದು ನಾನು ಇದುವರೆಗೂ ನಾನು ನೋಡಿಲ್ಲ ಹೌದು ಏನ್ ತರ ಏನ್ ಪ್ರಾಡಕ್ಟ್ಸ್ ತಗೋಬೇಕು ನಾನು ನನ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದೀರಿ ನೀವು ಏನ್ ಪ್ರಾಡಕ್ಟ್ಸ್ ತಗೋಬೇಕು ಅನ್ನೋದಕ್ ಮುಂಚೆ ಯಾರ ಈ ಪ್ರಾಡಕ್ಟ್ಸ್ ನಮಗ್ ಕೊಡ್ತಾ ಇದಾರೆ ನೋಡೋಣಂತೆ ನಮಗ್ ಕೊಡ್ತಾ ಇರೋ ಪ್ರಾಡಕ್ಟ್ಸ್ ಒಂದು ಒಳ್ಳೆ ಕಂಪನಿ ಆ ಕಂಪನಿಗೆ ಈಗಾಗ್ಲೇ ಹದಿನಾರು ವರ್ಷ ಆಗಿದೆ ಆ ಕಂಪನಿ ಪ್ರಾಡಕ್ಟ್ಸ್ ಎಲ್ಲಾ ರೀತಿಯಿಂದ ಟೆಸ್ಟ್ ಗಳು ಒಳಗೊಂಡು ಆ ಟೆಸ್ಟ್ ರಿಸಲ್ಟ್ಸ್ ಪಾಸಿಟಿವ್ ಆಗಿದೆ ಆ ಟೆಸ್ಟ್ ರಿಸಲ್ಟ್ಸ್ ಪಾಸಿಟಿವ್ ಇರೋದ್ರಿಂದ ಅದಕ್ಕೆ ಒಳ್ಳೆ ಹೆಸರಿದೆ ಆಮೇಲೆ ಇವ್ ಈ ಕಂಪನಿದು ಮಾರ್ಕೆಟಿಂಗ್ ಪ್ಲಾನ್ ಯಾವ ತರ ನಾವು ಮಾರ್ಕೆಟ್ ಅಲ್ಲಿ ತಗೊಂಡ್ ಹೋಗ್ಬೇಕು ಯಾವ ತರ ಜನರವರೆಗೆ ಅದನ್ನ ಸೇರಿಸ್ಬೇಕು ಅನ್ನೋದು ಪ್ಲಾನ್ ಏನಿದೆಯಲ್ಲ ತುಂಬಾ ಸಖತ್ತಾಗಿದೆ ಅದು ಸೊ ಈ ತರ ಮಾರ್ಕೆಟಿಂಗ್ ಪ್ಲಾನ್ ಹೊಂದ್ಕೊಂಡಿರೋದಕ್ಕೆ ಒಂದೇ ಒಂದು ಒಂದು ದಾರಿ ಮಾಡಿಕೊಟ್ಟಂತ ಒಂದು ಒಂದು ರೂಲ್ ಅಥವಾ ನಾನೇನ್ ಹೇಳ್ಬಲ್ಲೇ ಒಂದು ಒಂದು ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದಾರೆ ಕಂಪನಿ ಈ ತರ ನಡಿಬೇಕು ಕಂಪನಿಲಿ ಈ ತರ ಜನರನ್ನ ನಾವು ನಾವ್ ಇಂಟ್ರೊಡ್ಯೂಸ್ ಮಾಡಿ ಈ ತರ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದೊಂದು ಸಿಸ್ಟಮ್ ಸಂಸ್ಥೆ ಏನಿದೆ ಆ ಸಂಸ್ಥೆಗಳ ಸಂಸ್ಥೆ ಮಾಡದಂತ ಒಂದು ರೂಲ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಇದು ಇಷ್ಟು ದಿನವರ್ಗುನು ಎಲ್ಲೂ ಏನು ಕೆಳಗೆ ಅಂತ ಇಳ್ದಿಲ್ಲ ಕಂಪನಿ ದಿನೇ ದಿನೇ ಏರ್ತಾ ಇದೆ ಸೊ ಈ ನಾಲ್ಕ್ ಸ್ತಂಭಗಳು ಯಾವ್ದೇ ಒಂದ್ ಸಂಸ್ಥೆಯಲ್ಲಿ ಇದ್ರು ಆ ನಾಲ್ಕ್ ಸ್ತಂಭಗಳನ್ನ ಫಾಲೋ ಮಾಡ್ತಾ ಇದ್ರೆ ಆ ಸಂಸ್ಥೆ ಡೆಫಿನೆಟ್ಲಿ ಅದು ಮುಂದ್ ಬರುತ್ತೆ ನಮಗೆ ಕೊಡ್ತಾ ಇರೋ ಕಂಪನಿ ಹೆಸರು ವೆಸ್ಟೀಜ್ ಅಂತ ಹೇಳಿ ಸೊ ಈ ಕಂಪನಿ ವೆಸ್ಟೀಜ್ ಕಂಪನಿ ನಮ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಕೊಡ್ತಾ ಇದೆ ಅನ್ನೋದು ಅದಕ್ಕೂ ಮುಂಚೆ ಒಂದೇನ್ ಹೇಳ್ಬೇಕು ಅಂತಂದ್ರೆ ನಮ್ಮ ಡೈರೆಕ್ಟರ್ಸ್ ಇದನ್ನ ಸ್ಟಾರ್ಟ್ ಮಾಡ್ದವ್ರು ಯಾರು ಇದನ್ನ ಸ್ಟಾರ್ಟ್ ಮಾಡಿದವರು ಗೌತಮ್ ಬಾಲಿ ಬೀರ್ ಸಿಂಗ್ ಹಾಗೂ ಸೂದ್ ಅವರು ಸೊ ಇವರು ಮೂರು ಜನ ಸೇರ್ಬಿಟ್ಟು ಈ ಕಂಪನಿನ ಸ್ಟಾರ್ಟ್ ಮಾಡಿದ್ದು ಹೇಗೆ ಅದ ಅದೆಲ್ಲ ಒಂದು ನಿಜವಾಗ್ಲೂ ಒಂದು ಇತಿಹಾಸ ಎಷ್ಟು ಹೊತ್ತು ಬೇಕಾದ್ರೂ ಅದನ್ನ ಹೇಳ್ಬಹುದು ಆದ್ರೆ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ನಾನು ಅದನ್ನ ಕಟ್ ಶಾರ್ಟ್ ಮಾಡಿದೀನಿ ಸೊ ಈಗಾಗ್ಲೇ ಅಟ್ ಪ್ರೆಸೆಂಟ್ ಅವರು ಎರಡ್ ಸಾವಿರದ ಏಳ್ನೂರು ಕೋಟಿ ಅಷ್ಟು ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಹಾಗಾಗಿ ಇನ್ನೊಂದೇನಂತಂದ್ರೆ ನಮ್ಮಲ್ಲಿ ಮಾತ್ರ ಇಲ್ಲ ಇದು ಹೌದಪ್ಪ ನಾವು ಬರೀ ಇಂಡಿಯಾ ಲಿಮಿಟೆಡ್ ಇಲ್ಲ ಈಗಾಗ್ಲೇ ಅವರು ಎಂಟು ಕಂಟ್ರೀಸ್ ಅಲ್ಲಿ ಇದಾರೆ ಎಂಟು ಬೇರೆ ಬೇರೆ ದೇಶದಲ್ಲಿ ಇದಾರೆ ಆಮೇಲೆ ಟಾಪ್ ಥರ್ಟಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಟಾಪ್ ಥರ್ಟಿ ಅಲ್ಲಿ ಇದಾರೆ ಅವರು ಆಮೇಲೆ ಅವರು ವಿಷನ್ ನೋಡಿ ಎಷ್ಟ್ ಚೆನ್ನಾಗಿದೆ ಅವ್ರು ವಿಷನ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದಾರೆ ನೋಡಿ ಅವರು ಅಹ್ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಫೈವ್ ತೌಸಂಡ್ ಕ್ರೋರ್ಸ್ ವರ್ಗು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸೊ ಅಷ್ಟು ಚೆನ್ನಾಗಿ ಅವರು ಬಿಸ್ನೆಸ್ ಬೆಳೆಸಬೇಕು ಅಂತಿದ್ದಾರೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಅವರ ದೃಷ್ಟಿ ದೃಷ್ಟಿ ಹೇಗಿದೆ ನೋಡಿ ಟು ಹೆಲ್ಪ್ ಪೀಪಲ್ ಲಿವ್ ಅ ಲೈಫ್ ಆಫ್ ಎಕನಾಮಿಕ್ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಆನ್ ದರ್ ಓನ್ ಟರ್ಮ್ಸ್ ಹೌದು ನನ್ನ ಜೀವನ ನನ್ನ ಕೈಲಿ ಇರಬೇಕು ನನ್ನ ಮಾತುಗಳಿದ್ದಂಗೆ ಇರ್ಬೇಕು ಆಮೇಲೆ ನನ್ ನನಗೆ ಒಂದು ಎಕನಾಮಿಕಲ್ ಇಂಡಿಪೆಂಡೆನ್ ಅಂದ್ರೆ ನನಗೆ ಸ್ವತಂತ್ರ ಇರಬೇಕು ಹಣಕಾಸಿನ ಸ್ವತಂತ್ರ ಇರಬೇಕು ಅಂದ್ರೆ ತಾನೇ ಒಬ್ಬ ಮನುಷ್ಯ ಸುಖವಾಗಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಸೊ ಆ ತರ ಒಂದು ಕನಸು ಅವರು ಪ್ರತಿ ಒಬ್ಬ ಪರ್ಸನ್ ಯಾರ್ಯಾರು ಪ್ರತಿಯೊಬ್ಬ ವ್ಯಕ್ತಿ ಯಾರು ಈ ಕಂಪನಿ ಜಾಯಿನ್ ಆಗ್ತಾರೆ ಆ ಪ್ರತಿಯೊಬ್ಬ ಮನು ಮನುಷ್ಯನ ಕನಸು ಈಡೇರ್ಸ್ಬೇಕು ಅಂತನೆ ನಿಂತಿರೋದು ಅವರು ಸೊ ಈ ತರ ಕನಸು ಯಾರಿಗೂ ಇರಲ್ಲ ರೀ ನಾವೇನ್ ಹೇಳ್ತೀವಿ ನನ್ ನಂದೊಂದ್ ಚೆನ್ನಾಗಿದ್ರೆ ಸಾಕು ಒಬ್ಳೆ ನಾನ್ ಅಥವಾ ಪ್ರತಿಯೊಬ್ಬ ಮನುಷ್ಯ ಥಿಂಕ್ ಮಾಡೋದು ಹಾಗೆ ನಾನ್ ಚೆನ್ನಾಗಿದ್ರೆ ಆಯ್ತು ನಾನು ನನ್ನ ಪರಿವಾರ ಚೆನ್ನಾಗಿ ಇದ್ಬಿಟ್ರೆ ಆಯ್ತು ಮುಂದಿನವ್ರು ಏನಾದ್ರು ಹಾಳಾಗೋಗ್ಲಿ ಅನ್ನೋ ಥಿಂಕ್ ಮಾಡೋ ಈ ಪರಿಸ್ಥಿತಿ ಈ ಜನರೇಷನ್ ನಲ್ಲಿ ಈ ತರ ಒಂದು ವಿಷನ್ ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂದ್ರೆ ಹಣಕಾಸಿನ ಸ್ವತಂತ್ರ ಕೊಡ್ಬೇಕು ಅಂತ ಹೇಳಿ ಥಿಂಕ್ ಮಾಡಿರೋರ್ಗೆ ನಿಜವಾಗ್ಲೂ ನನ್ನ ನಮಸ್ಕಾರಗಳು ಇವ್ರಿಗೆ ಹಾಗಾಗಿ ಈ ತರ ವಿಷನ್ ಇಟ್ಕೊಂಡಿರೋರು ಏನೇನ್ ನಮ್ಗೆ ಕೊಡ್ತಾ ಇದಾರೆ ಅನ್ನೋದು ನೋಡೋಣಂತೆ ಇವ್ರು ನಮ್ಮ ಸರ್ ಯಾರು ಇದು ಕಂಪನಿ ಸ್ಟಾರ್ಟ್ ಮಾಡಿದಾರಲ್ಲ ಅವರು ಡಾಕ್ಟರ್ ಅವರು ಗೌತಮ್ ಬಾಲಿಯವ್ರು ಅವರು ಒಂದ್ ಮಾತಾಡ್ತಾರೆ ಅವ್ರ ಮಾತು ಕೇಳ್ಬಿಟ್ ಬರೋಣ we are proud to be associated with namaste bharat. starting in 2004, vestige has grown at a phenomenal rate and has become the only indian-origin direct-selling company amongst the world's top 30. throughout its journey, vestige has been vocal for local. it has provided an opportunity to people, especially the youth, the women and the marginalized sections, to become self-reliant through entrepreneurship. Through the power of its world class health and wellness products, plan, processes, and people, Vestige has transformed thousands of lives. Be a part of this revolution so that you can change your life by changing the life of others. ನೋಡಿ ಬಿ ಎ ಪಾರ್ಟ್ ಆಫ್ ಅದರ್ಸ್ ಲೈಫ್ ಅಂದ್ರೆ ಇನ್ನೊಬ್ಬರಲ್ಲಿ ಇನ್ನೊಬ್ಬರ ಜೀವನದಲ್ಲಿ ನಾವು ಬದಲಾವಣೆ ತಂದು ನಮ್ಮಲ್ಲಿ ನಾವು ಬದಲಾವಣೆ ತೋರಿಸ್ಕೋಬಹುದು ಅಂತ ಹೇಳಿದಾರೆ ಎಷ್ಟ್ ಚೆನ್ನಾಗಿ ಹೇಳಿದಾರಲ್ವಾ ಸೊ ಈಗಿನ ಪ್ರಪಂಚದಲ್ಲಿ ಅದೊಂಥರ ವ್ಯಾಲ್ಯೂಸ್ ಅನ್ನೋದು ಮರ್ತ್ ಬಿಟ್ಟಿದಿವಿ ನಾವು ಆ ವ್ಯಾಲ್ಯೂಸ್ ನ ಇವರು ಜನರಲ್ಲಿ ತರಬೇಕು ಜನರಲ್ಲಿ ಚೇಂಜ್ ಕಾಣ್ಬೇಕು ಅನ್ನೋದು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಅವರ ದೃಷ್ಟಿ ತುಂಬಾನೇ ಚೆನ್ನಾಗಿದೆ ಆ ದೃಷ್ಟಿನ ನಾವು ಸಪೋರ್ಟ್ ಮಾಡೋಣ ಇದೆಲ್ಲ ಪ್ರಾಡಕ್ಟ್ಸ್ ಅವ್ರು ಕೊಡ್ತಾ ಇರೋ ಪ್ರಾಡಕ್ಟ್ಸ್ ನೋಡಿ ಅವ್ರು ಕೊಡ್ತಾ ಇರೋ ಪ್ರಾಡಕ್ಟ್ಸ್ ಅಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ ವೆಲ್ನೆಸ್ ಪ್ರಾಡಕ್ಟ್ಸ್ ಅಂದ್ರೆ ಈಗ ನಮ್ಮ ಆಹಾರದಲ್ಲಿ ದಿನೇ 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 ಕೊರತೆಗಳು ಜಾಸ್ತಿ ಕಾಣ್ತಾ ಇದೀವಿ ನಾವು ಸೊ ನಮ್ಮನ್ನ ನಾವು ಶಕ್ತಿಯಿಂದ ಇಟ್ಕೋಬೇಕು ನಾವು ಒಂದು ಆರೋಗ್ಯ ಕಾಪಾಡ್ಕೊಂಡು ಮುಂದೆ ಹೋಗ್ಬೇಕು ಈ ತರ ಪ್ಯಾಂಡಮಿಕ್ಸ್ ಎಲ್ಲ ಬಂದಾಗ ಕೋವಿಡ್ ನೈನ್ಟೀನ್ ನಮ್ಗೆ ಹೇಗೆ ಎಷ್ಟೋ ಜನಕ್ಕೆ ತುಂಬಾನೇ ಎಫೆಕ್ಟ್ ಆಯ್ತದ ತರ ಎಫೆಕ್ಟ್ ಆಗ್ಬಾರ್ದು ನಮ್ ಹೆಲ್ತ್ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಒಳ್ಳೆ ಆಹಾರ ತಗೋಬೇಕು ಆ ಆಹಾರ ಪೌಷ್ಟಿಕತೆ ಇರುವಂತ ಆಹಾರ ತಗೋಬೇಕು ಆದ್ರೆ ಈಗಿನ ಜನ್ರೇಶನ್ ಅಲ್ಲಿ ಈಗ ಬೆಳಿತಾ ಇರುವಂತ ಬೆಳೆಗಳಲ್ಲಿ ನಮ್ಗೆ ಎಲ್ಲೂ ಇಷ್ಟು ಪೌಷ್ಟಿಕತೆ ಸಿಗೋದಿಲ್ಲ ಆ ಪೌಷ್ಟಿಕತೆನ ಪರಿಪೂರ್ಣ ಮಾಡ್ಬೇಕು ಅನ್ನೋದಕ್ಕೆ ಅವರು ತುಂಬಾನೇ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಮಾಡಿದ್ದಾರೆ ಆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ನಾವು ಒಂದೊಂದೇ ಅರ್ಥ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೋಬಹುದು ಎಲ್ಲಿ ನಮಗೇನು ಕಡಿಮೆ ಕ್ಷಮತೆ ಇದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಅದನ್ನ ನಾವು ಬಳಸ್ಬಹುದು ನಮ್ಮ ಪರ್ಸನಲ್ ಕೇರ್ ಈಗ ನಾವು ಬೆಳಗ್ಗೆ ಇದ್ದಾಗ ಒಂದು ಮುಖ ತೊಳಿಲಿಕ್ಕೆ ಒಂದು ಸೋಪ್ ಬೇಕು ಹಲ್ಲುಜ್ಲಿಕ್ಕೆ ಪೇಸ್ಟ್ ಬೇಕು ಸೊ ಈ ತರ ನಮ್ಮ ದಿನನಿತ್ಯಕ್ಕೆ ಬೇಕಾದಂತ ನಮ್ಮ ಪರ್ಸನಲ್ ಕೇರ್ಗೆ ನಮ್ಮ ಸ್ವಂತ ನಾವೇನು ನಮ್ಮ ಕೇರ್ ನಾವು ತಗೋಬೇಕು ನಮ್ಮ ನಮಗಾಗ್ ಬೇಕಂತ ಪ್ರಾಡಕ್ಟ್ಸ್ ಸಾಕಷ್ಟು ಇದೆ ಕೂದಲ್ಗಿದೆ ಬಾಡಿ ಕೇರ್ ಇದೆ ಫೇಸ್ ಕೇರ್ ಇದೆ ಸೊ ಈ ತರ ಪ್ರಾಡಕ್ಟ್ಸ್ ನ ಕೂಡ ಕೊಡ್ತಾರೆ ನೋಡಿ ಮನೆ ನಿಮ್ ಮನೆ ಸ್ವಚ್ಛ ಇಡಕ್ಕೆ ಅದನ್ನು ಹೋಮ್ ಕೇರ್ ಅಂತ ಪ್ರಾಡಕ್ಟ್ಸ್ ಇದೆ ಆಮೇಲೆ ಹೆಲ್ತ್ ಫುಡ್ ಹೆಲ್ತ್ ಫುಡ್ ಅಂತಂದ್ರೆ ನೋಡಿ ಈಗ ಮನೆಗೆ ನಾವು ದಿನಸಿ ತಂದೆ ತರ್ತೀವಿ ನಮಗ್ ಬೇಕಾದಂತ ಎಣ್ಣೆ ತರ ಎಲ್ಲಾನು ಸಿಗುತ್ತೆ ಅದಲ್ಲದೆ ನಮಗೆ ಸಪ್ಲಿಮೆಂಟ್ ಅಂದ್ರೆ ಈಗ ನಾವು ಪ್ರೋಟೀನ್ ಪೌಡರ್ ಅಂತ ಸಿಗುತ್ತೆ ಪ್ರೋಟೀನ್ ಪೌಡರ್ ಇಂದ ನಮ್ಗೆ ಶಕ್ತಿ ಬರುತ್ತೆ ಸೊ ಈ ತರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲಾ ಇದೆ ಇವ್ರ ಹತ್ರ ಹೆಣ್ಮಕ್ಳಿಗೆ ಮೇಕಪ್ ಮತ್ತೆ ಅವ್ರ ಸ್ಕಿನ್ ಕಾಪಾಡೋದಕ್ಕೆ ಪ್ರಾಡಕ್ಟ್ಸ್ ಇದೆ ಆಮೇಲೆ ಜೆಂಟ್ಸ್ ಗೆ ಅವ್ರ ಗ್ರೂಮಿಂಗ್ ಸೆಟ್ ಎಲ್ಲಾ ಸಿಗುತ್ತೆ ಇದೊಂದೇ ರೀ ನೋಡಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೂಡ ಇದೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತಂದ್ರೆ ನಮ್ಮ ರೈತರಿಗೆ ಬೇಕಾದಂತ ಕೆಮಿಕಲ್ಸ್ ಇಲ್ಲದೆ ಇರೋ ಅಂತ ಅವರಿಗೆ ಇದೆಲ್ಲ ಏನಂತಾರೆ ಪ್ರಾಡಕ್ಟ್ಸ್ ಇದೆ ಯಾವ ತರ ಅಂತಂದ್ರೆ ಬೆಳೆ ಚೆನ್ನಾಗಿ ಬೆಳೆಯೋಕೆ ಪ್ರಾಡಕ್ಟ್ಸ್ ಇದೆ ಸೊ ಈ ತರ ನಮ್ಗೆ ಅಗ್ರಿಕಲ್ಚರ್ ರೇಂಜ್ ಇದೆ ಆಮೇಲೆ ಈ ಕೋವಿಡ್ ಇಂದ ಕೋವಿಡ್ ಪರಿಸ್ಥಿತಿನಲ್ಲಿ ನಮ್ಗೆ ಕಲುಷಿತ ಗಾಳಿ ಇದ್ದಾಗ ಆ ಗಾಳಿಯಿಂದ ನಾವು ಹೇಗೆ ಹೊರಗೆ ಬರ್ಬೋದು ಅದನ್ನ ಅದನ್ನ ಹೆಂಗ್ ಪ್ಯೂರಿಫೈ ಮಾಡ್ಕೋಬಹುದು ಸೊ ಒಂದು ಏರ್ ಪ್ಯೂರಿಫೈಯರ್ ಅಂತನೂ ಇವ್ರ ಹತ್ರ ಇದೆ ಏರ್ ಏರ್ ಪ್ಯೂರಿಫೈಯರ್ ಇದೆ ವಾಟರ್ ಪ್ಯೂರಿಫೈಯರ್ ಇದೆ ಸೊ ವಾಟರ್ ಪ್ಯೂರಿಫೈಯರ್ ನೋಡಿ ನೀವು ಮನೆಗೂ ಹಾಕ್ಸ್ಕೊಳ್ಬಹುದು ನೀವು ಬೇಡ ಅಂದ್ರೆ ಅದನ್ನ ಕ್ಯಾರಿನೂ ಮಾಡಬಹುದು ಎರಡ್ ತರ ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ ಕೋವಿಡ್ ಪ್ರೊಟೆಕ್ಷನ್ ಕಿಟ್ ಅಂತ ಬರುತ್ತೆ ಯಾಕಂದ್ರೆ ನಾವು ಪ್ರತಿ ಸರ್ತಿ ನಾವು ಹೊರಗಡೆ ಹೋಗಿ ಬಂದ್ವಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ತೀವಿ ಹ್ಯಾಂಡ್ ವಾಶ್ ಯೂಸ್ ಮಾಡ್ತೀವಿ ಆಮೇಲೆ ಪ್ರೊಟೆಕ್ಷನ್ ಸೋಪ್ ಯೂಸ್ ಮಾಡ್ತೀವಿ ಮಾಸ್ಕ್ ಎಲ್ಲಾನು ಸಿಗುತ್ತೆ ನೋಡಿ ಈ ತರ ಇದು ಒಂದು ಇನ್ನೊಂದು ಒಳ್ಳೆ ಪ್ರಾಡಕ್ಟ್ ಇದೆ ಇಲ್ಲಿ ನೇಸು ಫಿಲ್ಟರ್ ಅಂತ ಹೇಳಿ ನಾವು ಹೊರಗಡೆ ಹೋದಾಗ ನಾರ್ಮಲಿ ಇವಾಗ ಕೋವಿಡ್ ಇಲ್ಲ ಅಂತಂದ್ರು ನಾರ್ಮಲಿ ನಾವು ಹೊರಗಡೆ ಹೋದ್ರೆ ನಾವು ಡಸ್ಟ್ ಅಲರ್ಜಿಗೆ ಶರಣಾಗ್ತಿವಿ ಬೇಗ ನಮ್ಗೆ ಡಸ್ಟ್ ಅರ್ಜಿ ಅಲರ್ಜಿ ಬರುತ್ತೆ ಸೊ ಡಸ್ಟ್ ಅಲರ್ಜಿ ಬರಬಾರ್ದು ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ ಯೂಶಲಿ ಮೊದ್ಲಿಂದನೂ ಮಾಸ್ಕ್ ಹಾಕೊಂಡು ಹೊರಗಡೆ ಹೋಗ್ತಿದ್ವಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಖರ್ಚಿ ಕಟ್ಕೊಂಡ್ರು ಹೋಗ್ತಾ ಇದ್ವಿ ಸೊ ಈಗ ಅದ್ ನೇಸೋ ಫಿಲ್ಟರ್ ಯೂಸ್ ಮಾಡೋದು ನೇಸೋ ಫಿಲ್ಟರ್ ಅಂದ್ರೆ ನಮ್ಮ ನಾಸ್ಟ್ರಲ್ಸ್ಗೆ ಅಹ್ ಕ್ಯಾಪ್ ತರ ಬರುತ್ತೆ ಅದು ಅದು ಆ ಕ್ಯಾಪ್ ಬರೋದ್ರಿಂದ ಏನಾಗುತ್ತೆ ಡಸ್ಟ್ ಒಳಗಡೆ ಹೋಗಲ್ಲ ಸೊ ನೀವು ಬ್ರೀತ್ ಮಾಡ್ಬೇಕಾದ್ರೆ ಉಸಿರಾಡ್ಬೇಕಾದಾಗ ಡಸ್ಟ್ ಒಳಗಡೆ ಹೋಗಲ್ಲ ಅದು ಅಲ್ಲೇ ಫಿಲ್ಟರ್ ಆಗಿ ಹೋಗುತ್ತೆ ಸೊ ಆ ಡಸ್ಟ್ ಒಳಗಡೆ ಹೋಗದೆ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಕೆಮ್ಮು ಆ ತರ ಏನು ಬರೋದಿಲ್ಲ ಅದು ಒಂದು ಒಳ್ಳೆ ಪ್ರಾಡಕ್ಟ್ ನಾನ್ ನೋಡಿರೋದು ಅದಲ್ದೆ ನೋಡಿ ನಿಮ್ಗೆ ಗಾಡಿ ನಿಮ್ ಗಾಡಿಯಿಂದ ಪೊಲ್ಯೂಷನ್ ಆಗ್ಬಾರ್ದು ಗಾಡಿ ಎನ್ವೈರ್ಮೆಂಟ್ ಚೆನ್ನಾಗಿರ್ಬೇಕು ಅಂತ ಗಾಡಿಗೆ ಹಾಕುವಂತ ಇಂಜಿನ್ ಆಯಿಲ್ ಜೊತೆ ನ್ಯಾನೋ ಎನರ್ಜೈಸರ್ ಅಂತ ಪ್ರಾಡಕ್ಟ್ ಇದೆ ಅದನ್ನ ಹಾಕೋದ್ರಿಂದ ನಮ್ಮ ಎನ್ವೈರ್ಮೆಂಟ್ ನಾವು ಸೇವ್ ಮಾಡಬಹುದು ನಮ್ಮ ಪ್ರಕೃತಿನ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ತಡೆಗಟ್ಟಬಹುದು ಹಾಗೆ ನಿಮ್ ಗಾಡಿ ಜೀವನನು ಮುಂದೆ ಹಾಕ್ಬಹುದು ಸೊ ಹೀಗೆ ಪ್ರತಿ ಒಂದು ಕ್ಯಾಟಗರಿ ನಮ್ಮ ಜೀವನದಲ್ಲಿ ಬರುವಂತ ಪ್ರತಿಯೊಂದು ಅಂಶದಲ್ಲಿ ಆ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಬಹುದು ಸೊ ಇದೆಲ್ಲ ಬಿಡಿ ಇದೆಲ್ಲ ಕಡೆ ಆಯ್ತು ದಿನ ಊಟಕ್ಕೆ ಆಹಾರಕ್ಕೆ ಅಕ್ಕಿ ಬೆಳೆಗೆ ಏನ್ ಮಾಡೋಣ ಅಂತಂದ್ರೆ ವೆಸ್ಟೀಜ್ ಅವ್ರದ್ದೇ ಇನ್ನೊಂದು ಕನ್ಸರ್ನ್ ಇದೆ ಬೆಸ್ಟ್ ಡೀಲ್ಸ್ ಅಂತ ಹೇಳಿ ಅದರಲ್ಲಿ ನಿಮ್ ಮನೆಗ್ ಬೇಕಾದಂತ ದಿನಸಿ ಐಟಮ್ಸು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನೇ ಇದ್ರು ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು ಏನ್ ಬೆಲೆ ನನಗೀಗ ಇಷ್ಟೆಲ್ಲ ನಾನು ಪರ್ಚೇಸ್ ಮಾಡ್ತೀನಪ್ಪ ನನ್ಗೇನು ಇದರಿಂದ ಪ್ರಾಫಿಟ್ ನನ್ಗೇನ್ ಲಾಭ ಅಂತ ಯಾರಾದ್ರೂ ಕೇಳ್ಬೋದು ಸೊ ನೋಡಿ ಫಸ್ಟ್ ಆಫ್ ಆಲ್ ವೆಸ್ಟೀಜ್ ಅಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಎಂ ಆರ್ ಪಿಗೆ ಗೆ ಪ್ರಾಡಕ್ಟ್ ಸಿಗಲ್ಲ ಎಂ ಆರ್ ಪಿ ಎಲ್ಲ ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅನ್ನೋದು ಅಂದ್ರೆ ಅಲ್ಲಿ ಅಲ್ಲೇ ಡಿಸ್ಕೌಂಟ್ ಆಗಿ ನಿಮಗೆ ಬರುತ್ತೆ ಎಷ್ಟು ಡಿಸ್ಕೌಂಟ್ ಸಿಗ್ಬೋದು ನನಗೆ ಒಂದು ಪ್ರಾಡಕ್ಟ್ ಮೇಲೆ ಅಂತಂದ್ರೆ ಆವರೇಜ್ ಆಗಿ ಒಂದು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆಲವು ಪ್ರಾಡಕ್ಟ್ ಮೇಲೆ ಹತ್ತಿದೆ ಕೆಲವು ಪ್ರಾಡಕ್ಟ್ ಮೇಲೆ ಇಪ್ಪತ್ತಿದೆ ಕೆಲವ್ರ ಮೇಲೆ ಹದಿನೈದು ಹದಿನಾರು ಆ ತರ ಡಿಫರೆನ್ಸ್ ಇದೆ ಸೊ ನಾನು ಆವರೇಜ್ ವ್ಯಾಲ್ಯೂ ಹೇಳ್ತೀನಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಂ ಆರ್ ಪಿ ಮೇಲೆ ನಮಗೆ ಫಸ್ಟ್ ಆಫ್ ಆಲ್ ಸಿಗುತ್ತೆ ನೋಡಿ ಅಲ್ಲೇ ಒಂದ್ ಸೇವಿಂಗ್ ಆಯ್ತು ನಾವೊಂದ್ ನೂರು ರೂಪಾಯಿ ಪ್ರಾಡಕ್ಟ್ ತಂದ್ರೆ ನನಗೆ ಎಂಬತ್ ರೂಪಾಯ್ ಸಿಗ್ತಾ ಇದೆ ಅಂತಂದ್ರೆ ಡಿಸ್ಕೌಂಟ್ ಆಯ್ತಾನೆ ನನ್ ಗೆ ದುಡ್ಡು ಉಳಿತು ನಂತರ ಒಂದು ತಿಂಗಳು ನೀವು ಪರ್ಚೇಸ್ ಎಲ್ಲಾ ಮಾಡಿದಿರಲ್ಲ ಮುಂದಿನ ತಿಂಗಳು ನೀವು ಪರ್ಚೇಸ್ ಮಾಡಿದ್ದಕ್ಕೆ ನಿಮಗೆ ಐದರಿಂದ ಹನ್ನೊಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಬರುತ್ತೆ ಐದರಿಂದ ಹನ್ನೊಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಆಮೇಲೆ ನೀವು ಸಪೋಸ್ ಈ ತಿಂಗಳು ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಪರ್ಚೇಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಅಷ್ಟು ಪ್ರಾಡಕ್ಟ್ಸ್ ನಿಮಗೆ ಫ್ರೀ ಸಿಗುತ್ತೆ ಪ್ರಮೋಷನಲ್ ಪ್ರಾಡಕ್ಟ್ಸ್ ಸಿಗುತ್ತೆ ಆಮೇಲೆ ಇನ್ನೂ ಒಂದು ಬ್ಯೂಟಿ ಏನು ಅಂತಂದ್ರೆ ನಾಲ್ಕು ತಿಂಗಳು ನೀವು ಪರ್ಚೇಸ್ ಮಾಡಿದ್ರೆ ಐದನೇ ತಿಂಗಳು ನಿಮಗೆ ವೌಚರ್ ಸಿಗುತ್ತೆ ಎಷ್ಟು ವೋಚರ್ ಸಿಗುತ್ತೆ ನೀವು ತಗೊಂಡಿಷ್ಟ್ರ ಮೇಲೆ ಅದಕ್ ತಕ್ಕಂತೆ ವೌಚರ್ಸ್ ಸಿಗುತ್ತೆ ಸಪೋಸ್ ನಾನು ಒಂದು ಹದಿನೆಂಟು ನೂರು ನಾನು ಪರ್ಚೇಸ್ ಮಾಡಿದೆ ಅಥವಾ ಮೂರ್ ಸಾವಿರ ರೂಪಾಯಿದ್ ಪರ್ಚೇಸ್ ಮಾಡಿದೆ ಮೂರ್ ಸಾವಿರ ಪರ್ಚೇಸ್ ನಾಲ್ಕು ತಿಂಗಳು ಮಾಡಿದ್ರೆ ಐದನೇ ತಿಂಗಳು ನನಗೆ ಎರಡೂವರೆ ಸಾವಿರ ಅಷ್ಟು ನನಗೆ ಫ್ರೀ ಪ್ರಾಡಕ್ಟ್ ವೌಚರ್ಸ್ ಸಿಗುತ್ತೆ ಸೊ ನಾನ್ ಮತ್ತೆ ಅಲ್ಲೇ ಪ್ರಾಡಕ್ಟ್ಸ್ ತಗೊಳ್ತಾ ನಾನು ನನ್ನ ಶಾಪಿಂಗ್ ನ ಕಂಟಿನ್ಯೂ ಮಾಡ್ಬೋದು ನಾನು ಒಳ್ಳೆ ತಾನೇ ಈಗ ಸೊ ನೀವ್ ಹೇಳ್ಬೋದು ಓಕೆ ಇಷ್ಟೆಲ್ಲಾ ನಾನು ಆಪ್ಷನ್ಸ್ ಮಾಡ್ಕೊಂಡು ನಾನು ನನ್ನ ಮನೆಗ್ ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇದು ಡಿಸ್ಕೌಂಟ್ ದ ಪ್ರೈಸ್ ಜೊತೆಗೆ ನನಗೆ ಕ್ಯಾಶ್ ಬ್ಯಾಕ್ ಬರ್ತಿದೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ಇಲ್ಲಿ ಕ್ಯಾಶ್ ಬ್ಯಾಕ್ ಅವಾಗಿಂದ ಅವಾಗೆ ಕೊಡ್ಬೋದಲ್ಲ ಒಂದ್ ತಿಂಗಳಾದ್ಮೇಲೆ ಯಾಕೆ ಕೊಡ್ತಾರೆ ಅಂತ ಹೇಳಿ ಕೇಳ್ಬೋದು ಸೊ ಒಂದ್ ತಿಂಗಳು ಯಾಕೆ ಅಂತಂದ್ರೆ ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮ್ಗೆ ಅದ್ರ ಬೆಲೆ ಎಷ್ಟು ಅದ್ರದ್ದು ಅದ್ರ ಬೆನಿಫಿಟ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ನೀವು ಪುನಃ ಬರ್ತೀರಿ ಪರ್ಚೇಸ್ ಮಾಡೋದಕ್ಕೆ ಸೊ ಯಾಕೆ ಅಂದ್ರೆ ನೀವು ಆ ಬೆನಿಫಿಟ್ಸ್ ತಗೊಳಕ್ ಇಷ್ಟ ಪಡ್ತೀರಾ ಸೊ ಹಾಗಾಗಿ ನಿಮ್ಗೆ ಒಂದ್ ತಿಂಗಳ ನಂತರ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಇದು ಅಲ್ಲದೆ ಈ ತರ ಆಫರ್ಸ್ ಅಲ್ಲದೆ ನೆಕ್ಸ್ಟ್ ಬರೀ ಶಾಪಿಂಗ್ ಮಾಡಿದೆ ಇಷ್ಟಕ್ಕೆಲ್ಲ ನಾನು ಶಾಪಿಂಗ್ ಮಾಡಿದೆ ಆದ್ರೆ ನನಗೆ ಇನ್ನು ಜಾಸ್ತಿ ಇದ್ರಲ್ಲಿ ಹಣ ಅನ್ನೋದು ಎಲ್ಲಿ ಸಿಗುತ್ತೆ ಅಂತಂದ್ರೆ ನಾನು ಜನರನ್ನ ರೆಫರ್ ಮಾಡಿದಾಗ ನನಗೆ ನನ್ನ ಅಂಡರ್ ಜನರನ್ನ ನಾನು ಆಡ್ ಮಾಡ್ಕೊಂತ ಹೋದ್ರೆ ಆವಾಗ ನನಗೆ ಅದರದ್ದು ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ನಾನು ಶಾಪ್ ಮಾಡ್ತೀನಿ ನನ್ನ ಕೆಳಗೆ ಜಾಯಿನ್ ಆದವರು ಶಾಪ್ ಮಾಡ್ತಾರೆ ನನಗೆ ನನ್ನ ಶಾಪಿಂಗ್ ಮೇಲೂ ಕ್ಯಾಶ್ ಬ್ಯಾಕ್ ಬರುತ್ತೆ ನನ್ನ ಕೆಳಗೆ ಜಾಯಿನ್ ಆದವ್ರ ಮೇಲೂ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಅವರು ನನ್ನ ಕೆಳಗಡೆ ಜಾಯಿನ್ ಆದವರು ಅವ್ರಿಗೆ ಮತ್ತೆ ಕ್ಯಾಶ್ ಬ್ಯಾಕ್ ಅಂದ್ರೆ ಅದು ಒಂಥರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಸೊ ಈ ತರ ಪ್ರತಿ ಒಂದು ನಾವು ಜನರನ್ನ ನಾವು ಎಷ್ಟು ಇಂಟ್ರೊಡ್ಯೂಸ್ ಮಾಡ್ತೀವಿ ಜನ್ರಿಗೆ ಎಷ್ಟು ಒಳ್ಳೇದ್ ಮಾಡ್ತೀವಿ ನಾವು ಅದ್ರ ತಕ್ಕಂಗೆ ನಮಗೆ ಕ್ಯಾಶ್ ಬ್ಯಾಕ್ ತರ ನಮಗೆ ಒಳ್ಳೇದಾಗಿ ರಿಟರ್ನ್ ಬರುತ್ತೆ ಸೊ ಅದು ಈ ಈ ಬಿಸ್ನೆಸ್ ಬ್ಯೂಟಿ ಅದು ಅಲ್ಲದೆ ಹನ್ನೊಂದ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆದ್ಮೇಲೆ ಏನು ಹನ್ನೊಂದ್ ಪರ್ಸೆಂಟ್ ಗೆ ನಿಂತೋಯ್ತಾ ಇದು ಹನ್ನೊಂದ್ ಪರ್ಸೆಂಟ್ಗೆ ನಿಂದ್ರಲ್ಲ ಹನ್ನೊಂದ್ ಪರ್ಸೆಂಟ್ ಆದ್ಮೇಲೆ ನಿಮ್ಗೆ ಇನ್ನೂ ಆಪ್ಷನ್ಸ್ ಇದೆ ನೀವು ಡೈರೆಕ್ಟರ್ ಅಂತ ನಿಮಗೆ ಒಂದು ಬಿರುದು ಕೊಡ್ತಾರೆ ಡೈರೆಕ್ಟರ್ ಅಂತ ನಿಮ್ಮ ನಿಮ್ಮ ಲೆವೆಲ್ ಚೇಂಜ್ ಮಾಡ್ತಾರೆ ನೀವು ಅವಾಗ ಬರೀ ಡಿಸ್ಟ್ರಿಬ್ಯೂಟರ್ ಆಗಿರಲ್ಲ ನೀವು ಡೈರೆಕ್ಟರ್ ಆಗಿ ಪ್ರಮೋಷನ್ ತಗೊಳ್ತಿರ ಹೇಗ್ ನಿಮ್ಮ ಆಫೀಸಲ್ಲಿ ಪ್ರಮೋಷನ್ಸ್ ಇರುತ್ತಲ್ಲ ಕ್ಲರ್ಕ್ ಹೆಡ್ ಕ್ಲರ್ಕ್ ಆ ತರ ಮೇಲೆ ಆಫೀಸರ್ ಅಂತ ಹೋಗ್ತೀವಿ ಅದೇ ತರ ಇದರಲ್ಲಿ ನಮ್ಗೆ ಫಸ್ಟ್ ನಾವು ಡಿಸ್ಟ್ರಿಬ್ಯೂಟರ್ ಅಂತ ಜಾಯಿನ್ ಆಗ್ತೀವಿ ನೆಕ್ಸ್ಟ್ ಡೈರೆಕ್ಟರ್ ಲೆವೆಲ್ ಡೈರೆಕ್ಟರ್ ಲೆವೆಲ್ಸ್ ಅಲ್ಲಿ ಮತ್ತೆ ಒಂದು ಒಂದು ಡಿಫ್ರೆಂಟ್ ಲೆವೆಲ್ಸ್ ಇದೆ ಅದರಲ್ಲಿ ಕೂಡ ಸೊ ಸರ್ತಿ ನೀವು ಡೈರೆಕ್ಟರ್ ಆದ್ರೆ ಡೈರೆಕ್ಟರ್ ಬೋನಸ್ ಅಂತ ಹೇಳಿ ಬರುತ್ತೆ ಡೈರೆಕ್ಟರ್ ಬೋನಸ್ ನಂತರ ಕಾರ್ ಫಂಡ್ ಟ್ರಾವೆಲ್ ಫಂಡ್ ಹೌಸ್ ಫಂಡ್ ಈ ತರ ಡಿಫ್ರೆಂಟ್ ವೇಸ್ ನಿಮಗೆ ಇನ್ಕಮ್ ಸಿಗುತ್ತೆ ಸೊ ಇದೆಲ್ಲಾ ಮಾಡ್ಬೇಕು ಅಂತಂದ್ರೆ ನಾವು ಸುಮ್ನೆ ನಾನ್ ಜಾಯಿನ್ ಆಗ್ಬಿಟ್ಟು ನಾನು ಮಾಡ್ತೀನಿ ಅಂದ್ರಲ್ಲ ನಾನು ಜನ್ನ್ನ ನಾನು ರೆಫರ್ ಮಾಡ್ಬೇಕು ಜನ್ರು ಈ ನೆಟ್ವರ್ಕ್ ಸೇರಿದ್ರು ಅಂತಂದ್ರೆ ಅವಾಗ ಈ ಬಿಸ್ನೆಸ್ ಬೆಳೆಯುತ್ತೆ ನೀವು ಬೆಳಿತೀರಾ ನಿಮ್ ಕೆಳಗಿನವ್ರನ್ನ ಬೆಳೆಸ್ತೀರಾ ನಿಮ್ ಕೆಳಗ್ನವ್ರನ್ನ ಬೆಳೆಸ್ಬೇಕು ಅಂದ್ರೆ ಅದ್ರ ಅರ್ಥ ಏನು ಅವ್ರನ್ನ ಒಳ್ಳೆ ಗ್ರಾಹಕರನ್ನಾಗ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಳ್ಳೆ ಅಂಗಡಿ ತೋರ್ಸಿದೀರಾ ನೀವು ಸೊ ಈ ತರ ಹೇಗೆ ಅಂತಂದ್ರೆ ಒಂದು ಸಕ್ಸಸ್ ಪ್ಲಾನ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಮನೇಲಿ ಕೂತಿರೋರು ನಾವು ಗೃಹಿಣಿಗಳು ನಾವ್ ಯೋಚನೆ ಮಾಡ್ತೀವಿ ಮನೇಲಿ ಏನ್ ಸಾಮಾನ್ ಖಾಲಿ ಆದ್ರೂ ತರೋರು ನಾವು ಸೊ ನಮ್ಮಲ್ಲಿ ಆ ಶಕ್ತಿ ಇದೆ ಚೇಂಜ್ ತರೋ ಶಕ್ತಿ ಇದೆ ಸೊ ಮನೆಗೆ ದುಡ್ಡು ಉಳಿತು ಅಂತಂದ್ರೆ ನಮ್ಗೆ ಅದು ಅದೊಂದು ದೊಡ್ಡ ಹೆಮ್ಮೆ ತಾನೆ ಸೊ ಆ ತರ ನಾವು ಹಣ ಉಳಿಸ್ಬೋದು ಹಣ ಗಳಿಸ್ಬಹುದು ಸೊ ಯೋಚನೆ ಮಾಡಿ ನೀವು ಒಬ್ಬ ಒಳ್ಳೆ ಗ್ರಾಹಕರಾಗಿ ನಿಮಗೆ ನೀವು ಯಾವ ತರ ದುಡ್ಕೋಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ ಮುಂದೆ ಬನ್ನಿ ಸೊ ಇದ್ರ ದುಡ್ಡು ಹೇಗಪ್ಪ ಇನ್ವಾಲ್ವ್ ಅಂತಂದ್ರೆ ನೋಡಿ ನಾನೇನೋ ಇವತ್ ಮೂರ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಬಿಟ್ಟೆ ನಾನ್ ಪರ್ಚೇಸ್ ಮಾಡಿದ ಮೂರ್ ಸಾವಿರಕ್ಕೆ ನನ್ಗೆ ತಡ್ಕೊಳಕ್ ಆಗಿಲ್ಲ ಖುಷಿ ಆಗ್ಬಿಟ್ಟಿದೆ ನನ್ಗೆ ನಾನು ಏನ್ ಮಾಡಿದೆ ನಾನು ಇನ್ನೊಂದ್ ಹತ್ತು ಜನ ಹೇಳ್ದೆ ಹೋಗಿ ನೋಡಿಪಾ ಚೆನ್ನಾಗಿದೆ ಇದು ಈ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ನೀವು ಟ್ರೈ ಮಾಡಿ ಆ ತರ ನಾನು ಯೂಶುಲಿ ಹೇಳ್ತೀನಿ ಸೊ ನಾನ್ ಹತ್ ಜನಕ್ಕೆ ಹೇಳಿದೆ ಅವ್ರು ಪ್ರತಿಯೊಬ್ರು ಮೂರ್ ಸಾವಿರ ಪರ್ಚೇಸ್ ಮಾಡಿದ್ರು ಅಂದ್ರೆ ನೋಡಿ ಮೂವತ್ತು ಸಾವಿರ ಆಯ್ತು ಬಿಸ್ನೆಸ್ ಸೊ ಅವಾಗ ಏನಾಗುತ್ತೆ ಒಂದ್ ನಮಗೆ ಕ್ಯಾಶ್ ಬ್ಯಾಕ್ ರೂಪಾಯಿ ಎಲ್ಲ ಕ್ಯಾಶ್ ಬ್ಯಾಕು ರಿಟರ್ನ್ಸ್ ಎಲ್ಲ ನೋಡ್ಕೊಂಡು ಒಂದ್ ಮೂರ್ ವರೆಗೂ ನಮ್ಗೆ ಇನ್ಕಮ್ ಸಿಗುತ್ತೆ ಸೊ ಅದರೊಂದ್ ಹತ್ ಆ ಹತ್ತು ಜನ ಇನ್ನೂ ಹತ್ತು ಜನಕ್ಕೆ ಹೇಳಿದ್ರು ಅಂತಂದ್ರೆ ನೋಡಿ ಮೂರ್ ಲಕ್ಷ ಟರ್ನ್ ಓವರ್ ಆಗುತ್ತೆ ಮೂವತ್ ಸಾವಿರ ಇನ್ಕಮ್ ಆಗುತ್ತೆ ಹಾಗೆ ಈ ತರ ನಾವು ನೆಟ್ವರ್ಕ್ ಅಲ್ಲಿ ಜನನ ನಾವು ಜಾಸ್ತಿ ಮಾಡ್ಕೋತಾ ಮಾಡ್ಕೋತಾ ಹೋದಾಗೆಲ್ಲ ಸೊ ಅದರದ್ದು ಬಿಸ್ನೆಸ್ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಟರ್ನ್ ಓವರ್ ಜೊತೆಗೆ ನಿಮ್ಮ ಪರ್ಸನಲ್ ಇನ್ಕಮ್ ಕೂಡ ಚೆನ್ನಾಗುತ್ತೆ ಯಾರೆಲ್ಲ ಮಾಡ್ತಿದ್ದಾರೆ ನೋಡಿ ನನ್ ನನ್ನ ಹತ್ರ ಎಕ್ಸಾಂಪಲ್ಸ್ ಇವೆ ಇಲ್ಲಿ ಅವರು ಸುಮಾರಿಗೆ ಎರಡು ಮೂರು ವರ್ಷ ಹಾಗೆ ಕೆಲವರು ಐದು ವರ್ಷ ಆ ತರ ಎಲ್ಲ ಮಾಡಿದ್ದಾರೆ ಅವ್ರವ್ರ ಕ್ಷಮತೆ ತಕ್ಕಂಗೆ ಈಗಾಗ್ಲೇ ಎಷ್ಟೊಂದು ದುಡ್ಡನ್ನ ನಾವು ತಾವು ಗಳಿಸ್ಕೊಂಡಿದ್ದಾರೆ ನೋಡಿ ಇಪ್ಪತ್ ಎರಡ್ ಲಕ್ಷದ ಐವತ್ತೆರಡು ಸಾವಿರ ಆಮೇಲೆ ಇಪ್ಪತ್ನಾಲ್ಕು ಲಕ್ಷ ಸೊ ಎಷ್ಟೊಂದು ಎಕ್ಸಾಂಪಲ್ಸ್ ಇವೆ ನಮ್ಮ ಮುಂದೆ ಇದ್ ಯಾವ್ದು ಫೇಕ್ ಅಲ್ಲ ಯಾವ್ದು ಏನು ನಾವು ಪ್ರೂಫ್ ಇಲ್ದೆ ನಾವು ತೋರ್ಸಿಲ್ಲ ಸೊ ಹಾಗಾಗಿ ಇದನ್ನ ನೀವು ಡೆಫಿನೆಟ್ಲಿ ನಂಬಬಹುದು ಸೊ ನನ್ನ ಟೀಮ್ ಅಲ್ಲಿ ನನ್ನ ಟೀಮ್ ಸ್ಪಾನ್ಸರ್ಸ್ ಎಲ್ಲ ಇದ್ರ ಇದ್ರಲ್ಲಿ ಇದಾರೆ ನಾವು ಪ್ರಾಂಜಲ್ ಅಂಡ್ ಲಕ್ಷ್ಮಣ್ ನಲಾವಡೆ ಸರ್ ಅವ್ರ ಟೀಮ್ ಇಂದ ಇರೋದು ಸೊ ಅವ್ರದೇ ನೋಡಿ ಮೊನ್ನೆ ಇದರಲ್ಲಿ ನಿಮ್ಗೆ ಅವ್ರಿಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇನ್ಕಮ್ ಬಂದಿದೆ ಇದು ನಾವು ವರ್ಷದ ಹೇಳ್ತಾ ಇಲ್ಲ ತಿಂಗಳಿಗೆ ಬಂದಿರಂತ ಇನ್ಕಮ್ ಓಕೆ ಸೊ ಇನ್ನೊಂದು ಏನಂತಂದ್ರೆ ಅಹ್ ವೆಸ್ಟೀಜ್ ಟೀಮ್ ಜೊತೆಗೆ ಇನ್ನೊಂದು ಟೀಮ್ ಇದೆ ವಿನ್ನಿಂಗ್ ಟೀಮ್ ಅಂತ ಹೇಳಿ ಇನ್ನೊಂದು ಸಂಸ್ಥೆ ಇದೆ ವಿನ್ನಿಂಗ್ ಟೀಮ್ ನಮ್ಗೆ ಒಳ್ಳೆ ಪಾಠಗಳನ್ನ ಹೇಳ್ಕೊಡ್ತಾರೆ ಲೈಫಲ್ಲಿ ಬೇಕಾದಂತ ಪಾಠಗಳನ್ನೆಲ್ಲ ಕಲಿಸ್ಕೊಡ್ತಾರೆ ವೆಸ್ಟೀಜ್ ಪ್ರಾಡಕ್ಟ್ಸ್ ಜೊತೆಗೆ ನಮ್ಮನ್ನ ನಾವು ಹೇಗೆ ರೂಪಿಸ್ಕೊಳ್ಬಹುದು ವೆಸ್ಟೀಜ್ ಪ್ರಾಡಕ್ಟ್ಸ್ ನಮ್ಗೆ ಒಳ್ಳೇದ್ ಮಾಡುತ್ತೆ ಅದೇ ತರ ನಮ್ಮ ಬೆಳವಣಿಗೆಗೆ ನಮ್ಮ ಸ್ವಂತ ಬೆಳವಣಿಗೆಗೆ ಅದನ್ನ ವಿನ್ನಿಂಗ್ ಟೀಮ್ ಹೇಳ್ಕೊಡ್ತಾ ಇದೆ ವಿನ್ನಿಂಗ್ ಟೀಮ್ ಅವ್ರು ಬಂದ್ಬಿಟ್ಟು ಎಸ್ ಪಿ ಭಾರಿಲ್ ಸರ್ ಅಂತ ಹೇಳಿ ಅವರೊಬ್ರು ಲೀಡರ್ ಮೋಟಿವೇಟರ್ ಸೊ ಅವ್ರ ಅವ್ರ ಗೈಡೆನ್ಸ್ ಮೇಲೆ ಈಗ ಬೆಸ್ಟ್ ಈಜ್ ನಡೀತಾ ಇರೋದು ಸೊ ಬಾರಿಲ್ ಸರ್ ಅನೂಪ್ ಆರ್ತಿ ಮೇಡಮ್ ಮತ್ತೆ ಸಾಗರ್ ಸರ್ ನಂತರ ರಾಜೇಂದ್ರ ಸರ್ ಅಂಡ್ ಮಂಜುಷಾ ಮೇಡಮ್ ಇವ್ರಿಬ್ರು ಈ ತರ ಒಂದು ಲೈನ್ ಇವ್ರನ್ನ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಯಾರ ಬಾರಿಲ್ ಸರ್ ಅನೂಪ್ ಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅನೂಪ್ ಸರ್ ಸಾಗರ್ ಸರ್ ಅನ್ನ ಆ ತರ ನಾವು ಒಂದು ಲೆವೆಲ್ ವೈಸ್ ಇಂಟ್ರಡಕ್ಷನ್ ಅಲ್ಲಿ ಬಂದಿದೀವಿ ನಮ್ಮ ಲೈನ್ ಆಫ್ ಸ್ಪಾನ್ಸರ್ಶಿಪ್ ಅಲ್ಲಿ ನಾ ಹೇಳ್ದ ಹಾಗೆ ನಾವು ಲಕ್ಷ್ಮಣ್ ಅಂಡ್ ಪ್ರಾಂಜಲಿ ಮೇಡಮ್ ಅವರ ಟೀಮ್ ಇಂದ ಬರ್ತಾ ಇದೀವಿ ಅವರು ಆನಂದ್ ಸರ್ ಮತ್ತೆ ರಾಜೇಶ್ವರಿ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಉಮಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಉಮಾ ಮೇಡಮ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಈ ವಿಷಯಕ್ಕೆ ಇದೆಲ್ಲ ಟೀಮ್ ಗ್ರೇಟ್ಫುಲ್ ಇದೆ ಯಾಕಂದ್ರೆ ಒಂದು ಆಪರ್ಚುನಿಟಿ ಒಂದು ಅವಕಾಶ ಏನು ಸಿಗ್ತಾ ಇದೆ ಮನುಷ್ಯಂಗೆ ಜೀವನದಲ್ಲಿ ಬೆಳಿಬೇಕು ಅಂತ ಹೇಳಿ ಆ ಬೆಳವಣಿಗೆಗೆ ಇವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೊ ಈ ರೀತಿ ನಾನು ಈ ಬಿಸ್ನೆಸ್ ಅಲ್ಲಿ ಬಂದಿದೀನಿ ಈ ಬಿಸ್ನೆಸ್ ಅಲ್ಲಿ ಬಂದು ನಾನು ಈಗ ಅರ್ಥ ಮಾಡ್ಕೊಂಡು ನಾನು ನನ್ನ ಜೊತೆಗೆ ಜನರನ್ನ ಇದ್ದೀನಿ ಜನರನ್ನ ಸೇರಿಸ್ಕೊಂಡು ನಂದೊಂದೇ ಅಲ್ಲ ಅವ್ರಿಗೆ ಕೂಡ ಒಳಿತನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪ್ರಾಡಕ್ಟ್ಸ್ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಇಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಲಾಭ ಜಾಸ್ತಿ ಇದೆ ದುಡ್ಡು ಅಂತ ಅನ್ನೋದಕ್ಕನ್ನ ನಮ್ಗೆ ಲಾಭ ನಮ್ಮ ಆರೋಗ್ಯ ಅದನ್ನ ಮಾಡ್ಕೊಂಡ್ರೆ ನಮಗೆ ಶಕ್ತಿ ಇತ್ತು ಅಂತಂದ್ರೆ ನಾವು ಡೆಫಿನೆಟ್ಲಿ ಎಷ್ಟಾದ್ರೂ ದುಡ್ಡು ದುಡ್ಕೋಬಹುದು ಲೈಫಲ್ಲಿ ಸೊ ಆ ತರ ಆರೋಗ್ಯ ಕೊಡ್ತಾ ಇದಾರೆ ಆತರ ಮಾಡ್ತಾ ಇದೆ ಈ ಕಂಪನಿ ಜನರಿಂದ ಜನಕ್ಕೆ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಡ್ತಿರೋ ಎಲ್ಲಾ ಟೀಮ್ಗೆ ನನ್ನ ನಮಸ್ಕಾರಗಳು ಓಕೆ ನೀವ್ ಏನ್ ಮಾಡ್ಬೇಕಾಗಿದ್ದು ಈಗ ಏನಿಲ್ಲಪ್ಪಾ ಎನ್ರೋಲ್ ಮಾಡಿ ಶಾಪ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದನ್ನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎನ್ರೋಲ್ ಮಾಡಕ್ ಬೇಕಾಗಿರೋದೇನು ನಿಮ್ಮ ಕೆ ಸಿ ಡಾಕ್ಯುಮೆಂಟ್ಸ್ ಆಮೇಲೆ ಎನ್ರೋಲ್ ಮಾಡೋದಕ್ಕೆ ಯಾವ್ದು ದುಡ್ಡು ಇಲ್ಲ ಇದ್ರಲ್ಲಿ ನೋಡಿ ನೀವು ಎನ್ರೋಲ್ಮೆಂಟ್ ಆದ್ಮೇಲೆ ಏನೇನು ಪ್ರಾಡಕ್ಟ್ಸ್ ಇದೆ ನೋಡ್ಕೊಂಡ್ಬಿಟ್ಟು ನೀವು ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಇದಷ್ಟೇ ಬೇಕಾಗಿರೋದಿಲ್ಲಿ ಮೂರೇ ಸೆಷನ್ಸ್ ಮೂರೇ ಮಾಡ್ಬೇಕಾಗಿದ್ದು ಎನ್ರೋಲ್ ಶಾಪ್ ಶೇರ್ ಮೂರೇ ಕೆಲಸ ಮಾಡ್ಬೇಕಾಗಿದ್ದು ನಾನು ಮಾಡಿದೀನಿ ನನಗ್ ನನಗೆ ಇದ್ರಲ್ಲಿ ಪ್ರಬಲತೆ ಕಂಡಿದೆ ಮಾಡಬಹುದು ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾನು ಇದನ್ನ ನಾನು ಪ್ರಮೋಟ್ ಮಾಡಿದ್ದೀನಿ ಓಕೆ ಈಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಕಾಸ್ಟ್ ಅಂತ ಏನು ಹೇಳಿಲ್ಲ ಆದ್ರೆ ಇನ್ವೆಸ್ಟ್ಮೆಂಟ್ ಈಗ ಪರ್ಚೇಸಿಂಗ್ ಅಂತ ಮಾಡ್ಬೇಕು ಅಂತಂದಾಗ ಬೆನಿಫಿಟ್ಸ್ ಹೇಗೆ ಬರುತ್ತೆ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿ ನಾನು ತಿಳ್ಕೊಬೇಕು ಸೊ ಒಂದು ಬೆನಿಫಿಟ್ ಏನು ಅಂತಂದ್ರೆ ಹದಿನೆಂಟ್ನೂರು ರೂಪಾಯಿ ಶಾಪಿಂಗ್ ಮಾಡೋದು ಆ ಹದಿನೆಂಟ್ನೂರು ರೂಪಾಯಿ ಶಾಪಿಂಗ್ ನಾನು ನಾಲ್ಕ್ ತಿಂಗಳು ಮಾಡಿದ್ರೆ ಐದನೇ ತಿಂಗಳು ನನಗೆ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಅಷ್ಟು ಪ್ರಾಡಕ್ಟ್ಸ್ ಫ್ರೀ ಸಿಗುತ್ತೆ ವೌಚರ್ ಸಿಗುತ್ತೆ ಆ ವೌಚರ್ಸ್ ನಾನು ಮತ್ತೆ ಪುನಃ ಅಲ್ಲೇ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬಹುದು ಸೆಕೆಂಡ್ ಏನಂತಂದ್ರೆ ತ್ರೀ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ತ್ರೀ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಂಗೆ ನಾಲ್ಕು ತಿಂಗಳು ತ್ರೀ ತೌಸಂಡ್ ಮಾಡಿದ್ರೆ ಐದನೇ ತಿಂಗಳು ನನಗೆ ಎರಡ್ ಸಾವಿರದ ಐದನೂರು ಮೂರ್ ಸಾವಿರ ಮೂರ್ ಸಾವಿರ ಅಂದ್ರೆ ಹನ್ನೆರಡು ಸಾವಿರಕ್ಕೆ ಎರಡ್ ಸಾವಿರದ ಐದನೂರು ಪ್ರಾಡಕ್ಟ್ ವಾಚರ್ ಸಿಗುತ್ತೆ ನೆಕ್ಸ್ಟ್ ಇಲ್ಲ ನನ್ ಇನ್ನೂ ಫಾಸ್ಟ್ ಆಗಿ ಹೋಗ್ಬೇಕು ನಾನು ತುಂಬಾ ಬೆಳಿಬೇಕು ನಾನು ಬೇಗ ದುಡ್ಕೋಬೇಕು ಅನ್ನೋರಿಗೆ ಇನ್ನೂ ಒಂದು ಲೆವೆಲ್ ಇದೆ ಎಂಟು ಸಾವಿರದ ಐದನೂರು ರೂಪಾಯಿ ಅಷ್ಟೊಂದು ಲೆವೆಲ್ ಇದೆ ಎಂಟು ಸಾವಿರದ ಐದ್ನೂರು ರೂಪಾಯಿ ಲೆವೆಲ್ ನೀವು ಮಾಡ್ಕೊಂಡ್ರೆ ಅದರಲ್ಲಿ ನಿಮ್ಗೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಅಲ್ಲ ಏಟ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಒಂದು ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಏಟ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಪ್ರಾಡಕ್ಟ್ಸ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟು ಪ್ರಾಡಕ್ಟ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ನೀವು ಜಾಯಿನ್ ಆಗಿದ್ದೀರಿ ಆ ಲೆವೆಲ್ಗೆ ಅಂತ ಹೇಳಿ ಸೊ ಈ ತರ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಸೊ ಒಂದಲ್ಲ ಅಂಡ್ ಎಲ್ಲಾ ಬೆನಿಫಿಟ್ಸ್ ನಾನು ಒಂದೇ ಟೈಮ್ ಅಲ್ಲಿ ಎಲ್ಲಾ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ ಇವರು ಲಕ್ಷ್ಮಣ್ ಸರ್ ಲಕ್ಷ್ಮಣ್ ಸರ್ ಏನ್ ಮಾತಾಡ್ತಾರೆ ನೋಡೋಣ ನಾವು Friends, my name is Lakshman Nalabde. I'm sure you might have liked the opportunity that you have seen just now. The person who presented this opportunity to you, he's your well-wisher. He wants you to become successful in life. And that's the reason he has exposed this opportunity to you. On behalf of my entire team, I would like to assure you that you can be successful in this business. You can do this. ಓಕೆ ಲಕ್ಷ್ಮಣ್ ಸರ್ ಅವರು ಹೇಳಿದ್ದು ಅದೇ ನಿಮಗೆ ಲೈಫ್ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದೀವಿ ಈಗ ಆಪ್ಷನ್ ಚೂಸ್ ಮಾಡೋ ಚಾಯ್ಸ್ ನಿಮ್ದು ಸೊ ನೀವ್ ಯಾವ ತರ ನೀವು ಮುಂದೆ ಬರಬೇಕು ನೀವ್ ಯಾವ ತರ ನೀವು ನಿಮಗೆ ನೀವು ಹಣ ಗಳಿಸ್ಕೊಂಡು ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ತಿರೋ ಹೆಲ್ತ್ ಪ್ರಕಾರ ಹಾಗು ವೆಲ್ತ್ ಪ್ರಕಾರ ಎರಡೂ ಪ್ರಕಾರದಲ್ಲೂ ನಿಮಗೆ ಆಪ್ಷನ್ ಇದೆ ಈ ಬಿಸ್ನೆಸ್ ಅಲ್ಲಿ ಅಥವಾ ಈ ತರ ಗ್ರಾಹಕರಾದಾಗ ನಿಮಗೆ ಡೆಫಿನೆಟ್ಲಿ ಎರಡೂ ತರದ ಆಪ್ಷನ್ ಇದೆ ಓಕೆ ಸೊ ಇದನ್ನ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲರೂ ಸಂಯಮದಿಂದ ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಓವರ್ ಟು ಯು ಸರ್